ಶೂಟಿಂಗ್ ಶೂಟಿಂಗೇ ಮನೆ ಮನೇನೆ. ಸೊ ಊರಿಂದ ಹೊರಗಡೆ ಇಡ್ತಾ ಇದ್ರು, ಯಾಕೆ ಅಂತಂದ್ರೆ ಊರ್ ಒಳಗಡೆ ನಮ್ಮ ತಂದೆಗಿದ್ರೆ ಅವ್ರಿಗೆ ನಿದ್ದೆ ಕೊಡಿಸ್ತಾ ಇರ್ಲಿಲ್ಲ. ತುಂಬಾ ಅಭಿಮಾನ ಅಲ್ವಾ. ನಮ್ಮ ವಿಧಾನಸೌಧದ ಹಿಂಭಾಗದಲ್ಲಿ ಇದೆ ನೋಡಿ, ಅಲ್ಲಿ ಕಾರ್ ಪಾರ್ಕಿಂಗ್ಗೆ ಅಂತ ಒಂದಷ್ಟು ಜಾಗಗಳು. ಅಲ್ಲಿ ನಾವು ಎಲ್ಲ ಆಟ ಆಡ್ಕೊಂಡು ಬಂದರೆ ಅಲ್ಲಿ ನಮ್ಮ ತಾಯೆಲ್ಲ ಊಟ ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ಕೂತಿರೋರು. ಆ ಪೋರ್ಟಿಕೋ ಕೆಳಗಡೆ ಕಾರ್ ಹೋದರೆ ಅದನ್ನ ಜೋರಾಗಿ ಆನ್ ಮಾಡಿದ್ರೆ 10 ಸಲ ಅದರದ್ದು ಪ್ರತಿಧ್ವನಿ ಕೇಳಿಸೋದು. ನಾವು ಅಣ್ಣ, ನಮ್ಮ ತಂದೆ ನಾನು ಅಣ್ಣ ಅಂತ ಕರಿತಿದ್ವಿ. ಅಣ್ಣ ಅಂತ ಜೋರಾಗಿ ಕಿರಿಸಿದ್ರೆ ಅದು ಅಣ್ಣ 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 ಅಣ್ಣ. ಖಂಡಿತ ಇದನ್ನು ನೋಡೋದನ್ನು ಮರಿಬೇಡಿ. ಹಾಗೆಯೇ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಬಾಲ್ಯ ತುಂಬ ಸುಂದರವಾದ ಬಾಲ್ಯ. ನನಗನ್ಸುತ್ತೆ ಈಗಿನ ಕಾಲದ ಮಕ್ಕಳು ಅಷ್ಟೆಲ್ಲ ಎಂಜಾಯ್ ಮಾಡೋದೇ ಇಲ್ಲ, ಯಾಕಂದರೆ ಅವ್ರಿಗೆ ಔಟ್ಡೋರ್ ಆ್ಯಕ್ಟಿವಿಟೀಸೇ ಗೊತ್ತಿಲ್ಲ ಎಷ್ಟೋ ಮಕ್ಕಳಿಗೆ. ನಮ್ಮ ತಂದೆಯೇ ನಮ್ಮ ಜೊತೆಗೆ ಆಟಾಡೋರು, ತುಂಬ ಕ್ರಿಯೇಟಿವ್ ಪರ್ಸನ್, ತುಂಬ ಎಂಜಾಯ್ ಮಾಡೋರು, ಫನ್ ಫಿಲ್ಡ್ ಪರ್ಸನ್, ತುಂಬ ತುಂಬ ಯಾವಾಗಲೂ ಲವಲವಿಕೆಯಿಂದ ನಗನಾಗ್ತಾ ಇರುವಂಥ ವ್ಯಕ್ತಿ. ಹೆಚ್ಚಿನ ಸಮಯ ಅವರು ಚಿತ್ರೀಕರಣದಲ್ಲಿ ಭಾಗವಹಿಸ್ತಿದ್ರು ಕೂಡ ಅವರು ಫ್ಯಾಮ್ಲಿಗೂ ಅಷ್ಟೇ ಒಂದು ಸಮಯವನ್ನು ಕೊಡ್ತಾಯಿದ್ರು. ಬಹಳ ಬ್ಯುಸಿಯಾಗಿದ್ದವರು ಅವರು, ನಿಮಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಅಷ್ಟೇ ಟೈಮನ್ನು ಫ್ಯಾಮ್ಲಿಗೆ, ತನ್ನ ಹೆಂಡತಿಗೆ, ಮಕ್ಕಳಿಗೆ ಸ್ಪೇರ್ ಮಾಡ್ತಿದ್ರು. ಆ ಇದ್ದಂಥ ಕ್ವಾಲಿಟಿ ಟೈಮಲ್ಲಿ ಮ್ಯಾಕ್ಸಿಮಮ್ ನಮ್ಮನ್ನೆಲ್ಲ ಎಷ್ಟು ಖುಷಿಯಾಗಿಡ್ಬಹುದು, ಇಂಟರ್ಯಾಕ್ಷನ್ ಯಾವ ಥರ ಇಟ್ಕೋಬೋದು, ಆಮೇಲೆ ವೆರಿ ಎಜುಕೇಟಿವ್ ವಿಷಯಗಳನ್ನು ಹೆಂಗೆ ಹಂಚ್ಕೋಬೋದು ನಮ್ಮ ಹತ್ರ. ಬಟ್ ಯಾವತ್ತೂ ಅವ್ರ ಶೂಟಿಂಗ್ ನಮ್ಮ ಹತ್ರ ಚರ್ಚೆ ಮಾಡ್ತಾ ಇರಲಿಲ್ಲ, ನೆವರ್. ಅವರು ಮನೇನೇ ಬೇರೆನೆ, ಶೂಟಿಂಗೇ ಮನೆ ಮನೇನೆ. ಆ ಥರ ಯಾವುದೋ ಅವರು ಬೇರೆ ವಿಷಯಗಳನ್ನು ಮನೆಯಲ್ಲಿ ಶೂಟಿಂಗ್ ಸಂಬಂಧಪಟ್ಟಂಗೆ ಚರ್ಚೆ ಮಾಡ್ತಿಲ್ಲ. ಅನ್ಲೆಸ್ ತುಂಬ ಏನೋ ಅದ್ಭುತವಾಗಿ ನಡೆದಿದ್ದು ಅವ್ರಿಗೆ ತುಂಬ ಖುಷಿ ಕೊಟ್ಟಿದ್ದರೆ ಅಂಥದ್ದೇನಾದರೂ ಹಂಚ್ಕೋತಿದ್ರೇನೋ, ಬಟ್ ನನ್ನ ಹತ್ರ ನನಗದನ್ನ ಅಷ್ಟು ನೆನಪಿಲ್ಲ. ನಮ್ಮ ತಾಯಿ ಹತ್ರ ಹಂಚ್ಕೋತಿದ್ರು ಅನಿಸುತ್ತೆ. ಬಟ್ ಮನೇಲಿ ತಾಕ ಹಿ ವಾಸ್ ಡೆಫಿನೆಟ್ಲಿ ನಮ್ಮ ಒಬ್ಬ ಗಂಡ, ರೆಸ್ಪಾನ್ಸಿಬಲ್ ಫಾದರ್, ಪ್ರೀತಿಯ ತಂದೆ. ಸೊ ಆ ಥರ ತುಂಬ ಒಳ್ಳೆಯ ಕ್ವಾಲಿಟಿ ಟೈಮ್ನ ನಮ್ಮ ತಂದೆ ಜೊತೆಗೆ ನಾವು ಸ್ಪೆಂಡ್ ಮಾಡಿದ್ದೀವಿ. ಶೂಟಿಂಗ್ ಹೋಗ್ತಿದ್ದು ಸ್ವಲ್ಪ ಕಡಿಮೆನೆ, ಬಟ್ ಉತ್ತರ ಕರ್ನಾಟಕಕ್ಕೆ ನಾಟಕಕ್ಕೆ ತುಂಬ ಹೋಗ್ತಾಯಿದ್ರು. ಈ ಸಮ್ಮರ್ ಕ್ಯಾಂಪ್ಸ್ ಅಂತ ಇರುತ್ತಲ್ಲಿ, ಅಂದರೆ ಈ ಬೇಸಿಗೆನಲ್ಲೇ ಅಲ್ಲೆಲ್ಲ ಕ್ಯಾಂಪ್ಗಳು ಹಾಕೋದು ನಾಟಕದ್ದು, ಈ ವೃತ್ತಿರಂಗ ಭೂಮಿ ಗೊತ್ತಿದೆಯಲ್ಲ ಆ ಥರ. ಸೊ ಅವರೇನು ಮಾಡ್ತಿದ್ರು, ಒಂದೊಂದು ಕ್ಯಾಂಪ್ ಅಲ್ಲೆಲ್ಲ 3-6 ತಿಂಗಳು ನಡೆಯುತ್ತೆ. ಬೇಸಿಗೆ ಕ್ಯಾಂಪ್ ಅಂತ ಇರುತ್ತೆ, ಆಮೇಲೆ ಈ ಚಳಿಗಾಲದಲ್ಲಿ ಮಾಗಿ ಕಾಲದ್ದು ಅಂತೆಲ್ಲ ಇರುತ್ತೆ. ಸೊ ಯೂಶ್ವಲಿ ಬೇಸಿಗೆ ಕಾಲದಲ್ಲಿ ಮತ್ತು ಕ್ರಿಸ್ಮಸ್ ರಜೆಯಲ್ಲಿ ಏನಾದ್ರು ಕ್ಯಾಂಪ್ಗಳಿದ್ದರೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು ಜೊತೆಗೆ. ನನ್ನನ್ನು, ನಾವು ಆ್ಯಕ್ಚುಲಿ 9 ಜನ ಮಕ್ಕಳು ನಮ್ಮ ತಂದೆಗೆ, ಅದರಲ್ಲಿ ನನ್ನನ್ನು, ನನ್ನ ತಂಗಿ ಮತ್ತು ಇನ್ನೊಬ್ಬಣ್ಣ ಜಾಸ್ತಿ ಅವ್ರ ಜೊತೆನಲ್ಲಿ ಹೊರಗಡೆ ಟ್ರಾವೆಲ್ ಮಾಡಿರೋದು. ಸೊ ಉತ್ತರ ಕರ್ನಾಟಕಕ್ಕೆ ಹೋದಾಗ ತುಂಬ ಚೆನ್ನಾಗಿರ್ತಿತ್ತು. ಅಲ್ಲೆಲ್ಲ ದೊಡ್ಡ ದೊಡ್ಡ ಟ್ರಾವೆಲರ್ಸ್ ಬಂಗ್ಲೋ ನೋಡಿ, ಐಬಿಗಳು, ಐ ಬಿ, ಆಮೇಲೆ ಈ ರಿಸರ್ವಾಯರ್ಗೆ ಸಂಬಂಧಪಟ್ಟಿದ್ದು ಬಂಗ್ಲೋಗಳು ಇವೆಲ್ಲ ಅಂಥ ಜಾಗದಲ್ಲೇ ನಮ್ಮ ತಂದೆನ ಇರಿಸ್ತಾ ಇದ್ರು. ಯಾಕಂದರೆ ಒಂದು ಸೆಕ್ಯೂರಿಟಿ ರೀಸನ್ಸು, ಅಲ್ಲೆಲ್ಲ ಒಂಥರ ಮೇಟಿಗಳು, ವಾಚ್ಮೆನ್ ಎಲ್ಲ ಇರ್ತಾರಲ್ಲ. ಸೊ ಊರಿಂದ ಹೊರಗಡೆ ಇಡ್ತಾ ಇದ್ರು, ಯಾಕೆ ಅಂತಂದರೆ ಊರ ಒಳಗಡೆ ನಮ್ಮ ತಂದೆಗಿದ್ರೆ ಅವ್ರಿಗೆ ನಿದ್ದೆ ಕೊಡಿಸ್ತಾ ಇರಲಿಲ್ಲ. ತುಂಬ ಅಭಿಮಾನ ಅಲ್ವಾ. ನಾಟಕ ಬೆಳಗಿನ ಜಾವ 5 ಗಂಟೆವರೆಗೂ ನಡೆಸ್ತಾರಲ್ಲೆಲ್ಲ. ಸೊ ಆಮೇಲೆ ಬಂದು ಅವ್ರು ಬೆಳಗಿನ ಜಾವದಲ್ಲಿ ಏನೋ ತಿಂದು ಮಲಗಿದ್ರೆ ಮಧ್ಯಾಹ್ನ ಹೇಳ್ತಿದ್ರು, 12:30-1 ಗಂಟೆ ಆ ಸಮಯ ಇದೆಯಲ್ಲ. ಮತ್ತೆ ಶೋ ಸಾಯಂಕಾಲ, ಅಲ್ಲೆಲ್ಲ 2 ಶೋ ಮಾಡ್ತಾರೆ. ಆ ಮಧ್ಯಾಹ್ನ ಊಟದ ನಂತರ ಮತ್ತು ಸಂಜೆ ಕ್ಯಾಮ್ ಇದಕ್ಕೆ ಸ್ಟೇಜಿಗೆ ಹೋಗೋವರೆಗೂ ನಮ್ಮ ಹತ್ರ ಟೈಮ್ ಇರ್ತಿತ್ತು. ಸೊ ಆ ಟ್ರಾವೆಲರ್ಸ್ ಬಂಗೋನಲ್ಲಿ ನಮ್ಮ ಜೊತೆ ಕ್ರಿಕೆಟ್ ಆಡ್ತಿದ್ರು, ಆಮೇಲೆ ಮರಕೋತಿ ಆಟ ಆಡ್ತಿದ್ವಿ, ಲಗೋರಿ ಆಡ್ತಿದ್ವಿ, ಆಮೇಲೆ ತುಂಬ ಊಟ ತಿಂಡಿಯಲ್ಲಿ ಅವ್ರಿಗೆ ತುಂಬ ಆಸಕ್ತಿ ಜಾಸ್ತಿ. ಅಂದರೆ ನಾನು ಹೇಳೋದು, ಎಲ್ಲರೂ ಊಟ ತಿಂಡಿ ಮಾಡ್ತೀವಿ. ಸಿ, ನಮ್ಮ ಹೊಟ್ಟೆಗೆ ತುಂಬಿಸೋದಕ್ಕೆ ಏನು ಬೇಕೋ ನಾವು ಪ್ರತಿನಿತ್ಯ ಒಂದೊಂದು ದಿನ ಒಂದೊಂದು ವೆರೈಟಿ ತಿನ್ಬೋದು. ನಮ್ಮ ತಂದೆ ತಿನ್ನೋದು ಕಮ್ಮಿ ಆದ್ರೂ ಊಟ ತಿಂಡಿಯಲ್ಲಿ ಸ್ವಲ್ಪ ರಸಿಕತೆ ಜಾಸ್ತಿ. ಅಂದರೆ ತುಂಬ ಕ್ವಾಲಿಟಿಯಾಗಿರಬೇಕು, ಒಳ್ಳೆ ಪೌಷ್ಟಿಕತೆ ಇರಬೇಕು ಆಹಾರದಲ್ಲಿ. ಇವಾಗ ಉತ್ತರ ಕರ್ನಾಟಕದ ಕಡೆ ಹೋಗಿಬಿಟ್ರೆ ಅಂತೂ ಅಲ್ಲಿ ಅವರಿಗೆ ಜೋಳದ ರೊಟ್ಟಿ ಅಂದರೆ ಭಾಕ್ರಿ, ಅಲ್ಲಿನ ಊಟ ತಿಂಡಿ ಈ ಚಟ್ನಿ ಪುಡಿಗಳು, ಗಟ್ಟಿ ಚಟ್ನಿ, ಮೊಸರು, ಎಣ್ಣೆಗಾಯಿ ಇವೆಲ್ಲ ತುಂಬ ರುಚಿಸ್ಕೊಂಡು ತಿಂತಿದ್ರು. ನಮ್ಮ ತಾಯಿ ಸಾಮಾನ್ಯವಾಗಿ ಕ್ಯಾಂಪ್ ಅಂದರೆ ನಾವು 10-15 ದಿನ ಹೊರಟೋಗ್ತಿದ್ವಲ್ಲ, ಸೊ ಕಿಚನ್ ಐಟಮ್ಸ್ ಎಲ್ಲ ತೊಗೊಂಡು ಹೋಗ್ಬಿಡ್ತಾಯಿದ್ರು. ಅಲ್ಲಿ ಅಡುಗೆ ಮಾಡೋರು ನಮ್ಮ ತಾಯಿ, ಅಫ್ಕೋರ್ಸ್ ರೊಟ್ಟಿ ಬಡಿಯೋಕ್ಕೆಲ್ಲ ಬಡ್ತಿರ್ಲಿಲ್ಲ, ಬೇರೆಯವ್ರ ಮನೆಗಳಿಂದ ಪಾಪ ಬರ್ತಿತ್ತು ಅಥವಾ ಅವರೇ ಯಾರನ್ನು ಇನ್ವೈಟ್ ಮಾಡೋರು ಹೋಗೋದು ಬರೋದು. ತುಂಬ ಚೆನ್ನಾಗಿರೋದು, ಈ ಥರದ್ದು ತುಂಬ ಎಂಜಾಯ್ ಮಾಡಿದ್ದೀವಿ. ಶೂಟಿಂಗ್ ಲೊಕೇಶನ್ಗೆ ಹೋಗೋದಕ್ಕಿಂತ ಹೆಚ್ಚಾಗಿ
ಈ ನಾವು ನಾಟಕದ ಕ್ಯಾಂಪ್ಗಳಿಗೆ ಹೋಗ್ತಿದ್ವಲ್ಲ, ತುಂಬಾ ಎಂಜಾಯ್ಮೆಂಟ್ ಇತ್ತು. ಆ್ಯಂಡ್ ಒಳ್ಳೊಳ್ಳೆ ಸಿನಿಮಾಗಳನ್ನು ನಮಗೆ ತೋರಿಸ್ತಿದ್ರು ನಮ್ಮ ತಂದೆ. ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ತೆಲುಗು, ಅಂದರೆ ಯಾವ ಭಾಷೆಯ ಒಂದು ಕಟ್ಟಳೆ ಇರಲಿಲ್ಲ. ಯಾವುದು ಒಳ್ಳೆ ಸಿನಿಮಾ ಬಂತು ಅಂದರೆ ಮಕ್ಕಳದನ್ನು ನೋಡಿ ಅದರಲ್ಲಿ ಏನೋ ಒಂದು ವಿಷಯ ಗ್ರಹಿಸ್ಕೊಳ್ಳೋದು ಇರುತ್ತೆ ಅನ್ನೋದಾದರೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ರು. ಓ ಡೆಫಿನೆಟ್ ಆಗಿ ಹಿ ವಾಸ್ ಅ ವೆರಿ ಡಿಫ್ರೆಂಟ್ ಪರ್ಸನ್. ಅವ್ರ ಥಾಟ್ಸ್ ಎಲ್ಲ ತುಂಬ ಬ್ರಾಡ್, ವೈಡ್ ಥಿಂಕಿಂಗ್ ಅವ್ರದ್ದು. ಎಲ್ಲ ಭಾಷೆ ಸಿನಿಮಾನೂ ನೋಡ್ತಿದ್ರು ಅವರು. ಈಸ್ ಟು ಲವ್ ಸಿನಿಮಾನೇ ಅವರ ಉಸಿರಲ್ವಾ. ಆಮೇಲೆ ಭಾಷೆ ಬಗ್ಗೆ ತುಂಬ ಎಲ್ಲ ಸಿನಿಮಾಗಳನ್ನ ನೋಡಿ ಅಪ್ರಿಷಿಯೇಟ್ ಮಾಡೋರು. ಇದು ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ, ಏ ನಾವೆಲ್ಲ ನೋಡಿ ಎನ್ಕರೇಜ್ ಮಾಡಬೇಕಲ್ವ. ಆ ಥರದ್ದು ಒಂದು ವ್ಯಕ್ತಿತ್ವ ನಮ್ಮ ತಂದೆದು. ಸೊ ಅವ್ರ ಜೊತೆ ಮತ್ತು ಇವತ್ತಿನ ಲೇಕ್ ವ್ಯೂ ನೀವು ಕೇಳಿರ್ಬೋದು, ಐಸ್ ಕ್ರೀಮ್ ನಮ್ಮ ಎಮ್ ಜಿ ರೋಡಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಭಾಳ ಫೇಮಸ್. ಆ ಕಾಲಕ್ಕಂತೂ ಇಟ್ ವಾಸ್ ಒಂಥರ ನಾವು ಕಾರ್ ಪಾರ್ಕ್ ಮಾಡಿಕೊಂಡು ಐಸ್ ಕ್ರೀಮ್ನ ಕಾರಲ್ಲಿ ಕೂತ್ಕೊಂಡು ತಿನ್ನೋವಂಥದ್ದು. ಆ ಥರ ವಾರದಲ್ಲಿ ಕನಿಷ್ಠ ಪಕ್ಷ 3-4 ದಿನ ಆದರೂ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು ಶೂಟಿಂಗಿಂದ ಬರೋದು. ಅವಾಗೆಲ್ಲ ಅದು 12:30-1 ಗಂಟೆವರೆಗೂ ಓಪನ್ ಆಗಿರುತ್ತಿತ್ತು. ಇವತ್ತಿಗೂ ಇದೆ ಅದು. ಈಗ ಬಹುಶಃ ಇವತ್ತಿನ ಪರಿಸ್ಥಿತಿಗೆ ಅದು ಸ್ವಲ್ಪ ಟೈಮಿಂಗ್ಸ್ ಕಟ್ಟಳೆ ಹಾಕ್ಕೊಂಡಿರ್ಬೋದು. ಬಟ್ ಸಮ್ಮರಲ್ಲಂತೂ 24/7 ಅದು ಆ್ಯಕ್ಚುಲಿ 12:30-1 ಗಂಟೆವರೆಗೂ ವರ್ಕ್ ಆಗುತ್ತೆ. ಸಮ್ಮರಲ್ಲಂತೂ ಕೇಳಲೇಬೇಡಿ, ಅಷ್ಟು ಕ್ರೌಡು. ಅವ್ರಿಗದು ಫೇವ್ರೆಟ್ ಪ್ಲೇಸ್. ಆಮೇಲೆ ಡ್ರೈವಿನ್ ಥಿಯೇಟ್ರ್ ಇತ್ತು, ನಿಮಗದು ಬಹುಶಃ ಗೊತ್ತಿಲ್ಲ ಅನಿಸುತ್ತೆ. ಇವತ್ತಿನ ಈ ಬನ್ನೇರ್ಘಟ್ಟ ರೋಡಲ್ಲಿ ಈಗ ಒಂದು ದೊಡ್ಡ ಕಾರ್ಪೊರೇಟ್ ಆಫೀಸ್ ಆಗಿದೆ, ಅಲ್ಲಿ ಡ್ರೈವಿಂಗ್ ಥಿಯೇಟ್ರ್ ಅಂತ ಇತ್ತು. ಡ್ರೈವ್ ಮಾಡ್ಕೊಂಡು ಹೋಗಿ ಕಾರನ್ನು ಅಲ್ಲಿ ನಿಲ್ಲಿಸ್ಕೊಂಡ್ರೆ ಸಿನಿಮಾ ನೋಡ್ಬೋದು. ದೊಡ್ಡ ಓಪನ್ ಥಿಯೇಟರ್ ಅದು. ಎಸ್, ನೈಟ್ ಮಾತ್ರ ಅದು. ಅದು ಕೆಲಸ ಮಾಡ್ತಾಯಿದ್ದಿದ್ದು ನೈಟ್ ಮಾತ್ರ, ಬಿಕಾಸ್ ಬೆಳಕಿನಲ್ಲಿ ಸಿನಿಮಾ ಕಾಣಲ್ವಲ್ಲ. ಸೊ ನಾವು ಅಡುಗೆ ಎಲ್ಲ ಮಾಡ್ಕೊಂಡು ಹೋಗಿ ಕಾರ್ ಒಂದೊಂದು ಕಾರ್ಗೆ ಒಂದು 15-20 ಅಡಿ ಡಿಸ್ಟೆನ್ಸ್, ಮುಂದೆ ಹಿಂದೆ ಹೀಗೆ. ಸೊ ನಾವೇನು ಮಾಡ್ತಿದ್ವಿ, ಕಾರಿಂದ ಮುಂದೆ ಒಂದು ಜಮಖಾನನೋ ಚಾಪೆನೋ ಹಾಸಿ ಮನೆಯಿಂದ ಅಡುಗೆ ಮಾಡ್ಕೊಂಡು ತೊಗೊಂಡು ಹೋಗ್ತಿದ್ವಿ. ಇದು ಜ್ಯೂಸಸ್ಸು ಅದೆಲ್ಲ ಸಿನಿಮಾ ನೋಡ್ತಾ ನೋಡ್ತಾ ಎಂಜಾಯ್ ಮಾಡೋದು. ಕಬ್ಬನ್ ಪಾರ್ಕಿಗೆ ಭಾಳ ಹೋಗ್ತಿದ್ವಿ. ಕಬ್ಬನ್ ಪಾರ್ಕಲ್ಲಿ ಟೊಪ್ಪಿ ಆಟ ಎಲ್ಲ ಆಡ್ತಿದ್ವಿ. ಟೊಪ್ಪಿ ಆಟ ನಿಮ್ಗೆ ಗೊತ್ತಿರ್ಬೋದಲ್ಲ, ಹಿಂದೆ ಹಿಂಗೆ ಹೊಡ್ಕೊಂಡು ಯಾರ ಮುಂದೆನೋ ಒಂದು ಹ್ಯಾಂಕರ್ ಚೀಫ್ ಹಾಕಿ ಅವ್ರು ನೋಡ್ಕೊಳ್ಳಿಲ್ಲ ಅಂದರೆ ಅವ್ರ ಬೆನ್ನಿಗೆ. ಆ ಥರದ್ದೆಲ್ಲ ನಮ್ಮ ತಂದೆ ಜೊತೆ ಆಡಿದ್ದೀವಿ. ನಮ್ಮ ಫೇವ್ರೆಟ್ ಪ್ಲೇಸ್ ಆ್ಯಕ್ಚುಲಿ ಇವತ್ತು ನಾವು ಹೋಗೋಕ್ಕಾಗಲ್ಲ. ನಮ್ಮ ವಿಧಾನಸೌಧದ ಹಿಂಭಾಗದಲ್ಲಿದೆ ನೋಡಿ, ಅಲ್ಲಿ ಕಾರ್ ಪಾರ್ಕಿಂಗಿಗೆ ಅಂತ ಒಂದಷ್ಟು ಜಾಗಗಳು ಇದ್ದಾವೆ. ಅಲ್ಲಿ ನಾವು ಎಲ್ಲ ಆಟ ಆಡ್ಕೊಂಡು ಬಂದರೆ ಅಲ್ಲಿ ನಮ್ಮ ತಾಯೆಲ್ಲ ಊಟ ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ಕೂತಿರೋರು. ಅಂಥ ದಿನಗಳು ಬಹುಶಃ ಇನ್ನು ಯಾವ ಮಕ್ಕಳು ನೋಡೋಕ್ಕಾಗೋದಿಲ್ಲ. ಇಮ್ಯಾಜಿನ್, ವಿಧಾನಸೌಧದ ಆವರಣದಲ್ಲಿ ನಾವೆಲ್ಲ ಆಟ ಆಡಿದ್ದೀವಿ, ನಾವೆಲ್ಲ ಕೂತು ಊಟ ಮಾಡಿದ್ದೀವಿ ಅಂದರೆ ಯಾರು ನಂಬ್ತಾರೆ? ಇಲ್ಲವೇ ಇಲ್ಲ. ನೀವು ಒಳಗೂ ಹೋಗೋಕ್ಕಾಗಲ್ಲ. ಅಫ್ಕೋರ್ಸ್ ಅದು ತಪ್ಪು ಅಂತ ಹೇಳಲ್ಲ, ಸಮಯಕ್ಕೆ ತಕ್ಕಂಗೆ ಬದಲಾವಣೆಗಳಾಗಿದೆ. ಕೆಲವಾರು ನಿಯಮಗಳನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು. ಆ ಕಾಲದಲ್ಲಿ ನಾವು ಅದನ್ನು ಎಂಜಾಯ್ ಮಾಡಿದ್ದೀವಿ. ಆ ಪೋರ್ಟಿಕೋಗಳಿದ್ದಾವಲ್ಲ, ಆ ಪೋರ್ಟಿಕೋ ಕೆಳಗಡೆ ಕಾರ್ ಹೋದರೆ ಅದು ಜೋರಾಗಿ ಆನ್ ಮಾಡಿದ್ರೆ 10 ಸಲ ಅದರದ್ದು ಪ್ರತಿಧ್ವನಿ ಕೇಳಿಸೋದು. ನಾವು ಅಣ್ಣ, ನಮ್ಮ ತಂದೆ ನಾನು ಅಣ್ಣ ಅಂತ ಕರಿತಿದ್ವಿ. ಅಣ್ಣ ಅಂತ ಜೋರಾಗಿ ಕಿರಿಸಿದ್ರೆ ಅದು ಅಣ್ಣ 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 ಆ ಪ್ರತಿಧ್ವನಿ ಏಕೋ ಕೇಳಿಸ್ತಿತ್ತು. ಸೊ ಆ ಥರದ್ದೆಲ್ಲ ಸಣ್ಣ ಪುಟ್ಟ ಖುಷಿಗಳು ತುಂಬ ಪಟ್ಟಿದ್ದೀವಿ. ಇನ್ನೊಂದು ನಮಗೆ ಭಾಳ ಖುಷಿ ಕೊಡ್ತಿದ್ದಂಥ ಜಾಗ ಅಂತಂದರೆ ನಂದಿ ಬೆಟ್ಟ. ಆಲ್ಮೋಸ್ಟ್ ವೀಕೆಂಡ್ಸ್ ನಮ್ಮ ತಂದೆ ಒಂದಷ್ಟು ಫ್ರೆಂಡ್ ಸರ್ಕಲ್ ಇದ್ದರು, ಒಂದು 4-5 ಫ್ಯಾಮ್ಲಿಗಳು. ಅವರನ್ನೆಲ್ಲ ಒಂದು 4-5 ಕಾರ್ ಹೋಗ್ತಿದ್ವಿ ನಾವು ವಿತ್ ಫ್ಯಾಮ್ಲಿ ಆ್ಯಂಡ್ ಮಕ್ಕಳೆಲ್ಲ. ಸೊ ತುಂಬ ಚೆನ್ನಾಗಿರ್ತಾಯಿತ್ತು. ಆ ಗಾಂಧಿ ಭವನದಲ್ಲಿ ಒಂದು ನೈಟ್ ಹಾಲ್ಟ್ ಮಾಡಿಬಿಟ್ಟು ನಾವಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಆಟ ಆಡಿಕೊಂಡು ಬರ್ತಿದ್ವಿ. ಹಾಗೆ ನಮ್ಮ ಮನೆ ದೇವರು ದೇವರಾಯನ ದುರ್ಗ, ಅಲ್ಲಿಗೂ ತುಂಬ ಹೋಗ್ತಾಯಿದ್ವಿ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ. ಹೀಗೆ ದ ಬೆಸ್ಟ್ ಆಫ್ ಮೂಮೆಂಟ್ಸ್ನ ಎಂಜಾಯ್ ಮಾಡಿದ್ದೀವಿ. ಅಂದರೆ ನಮಗೆ ಅವ್ರ ಜೊತೇಲಿ ಕಳೆದಂಥ ವರ್ಷಗಳು ನಾವು ಮಕ್ಕಳಾಗಿ ಕಡಿಮೆ ಆಗಿದ್ದರು ಕೂಡ, ಬಟ್ ಕಳೆದಂಥ ಸಮಯ ಮಾತ್ರ ಗೋಲ್ಡನ್ ಟೈಮ್. ಆ ಥರದ ಒಂದು ಬಾಲ್ಯ. ದೇರ್ ವಾಸ್ ಅ ಟೈಮ್ ವೆನ್ ಹಿ ಯೂಸ್ ಟು ಟ್ರಾವೆಲ್, 4 ಸಿಟಿಗೆ ಓಡಾಡ್ತಿದ್ರು ಒಂದು ದಿವಸದಲ್ಲಿ. ಆ ಕಾಲದಲ್ಲೇ 4 ಶಿಫ್ಟ್ ಮಾಡಿದ್ದಾರೆ ಒಂದು ದಿವಸದಲ್ಲಿ. ಬೆಂಗಳೂರಿನಲ್ಲಿ ಶೂಟಿಂಗ್ ಅಟೆಂಡ್ ಮಾಡಿ ಬೈ ಕಾರ್ ಮೈಸೂರಿಗೆ ಹೋಗಿ ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದು ಚೆನ್ನೈಗೆ ಹೋಗಿ ಚೆನ್ನೈಯಿಂದ ಹೈದರಾಬಾದ್ಗೆ ಹೋಗಿದ್ದಾರೆ ಒಂದೇ ದಿವಸದಲ್ಲಿ. ಅಷ್ಟು ಬ್ಯುಸಿ, 4-4 ಶಿಫ್ಟ್ ಮಾಡ್ತಿದ್ರು. ಆ ಥರದ ದಿನಗಳು ಇದೆ. ಎಷ್ಟು ನಮ್ಮ ದೊಡ್ಡ ಕಾಯಿಲೆ ಹೇಳ್ತಾರೆ ಎಷ್ಟೋ ದಿನಗಳು ಅವರನ್ನು ನೋಡೇ ಇಲ್ಲ ಅಂತ. ಅದಕ್ಕೆ ನಾನು ಹೇಳೋದು, 10 ದಿನ ಅವ್ರ ತಿಂಗಳಲ್ಲಿ ನಮಗೆ ಕಾಣಿಸ್ಕೊಳ್ದೇ ಇದ್ದರೂ ಕೂಡ, 2 ದಿನ ಜೊತೆಯಲ್ಲಿದ್ದರೂ ಕೂಡ, ಆ 2 ದಿನ ವಾಸ್ ಫಾರ್ ಫ್ಯಾಮಿಲಿ ಆ್ಯಂಡ್ ನಥಿಂಗ್ ಎಲ್ಸ್.
ಮಕ್ಕಳ ಜೊತೆ ಸಮಯ ಕಳೀಲೇಬೇಕು. ಆಮೇಲೆ ಚೆನ್ನೈಯಲ್ಲಿದ್ದಾಗ ನಮ್ಮ ತಾಯಿ ನಮ್ಮ ಅಕ್ಕ ಎಲ್ಲ ಹೇಳ್ತಿರ್ತಾರೆ, ಆಗ ನಾನು ಪುಟ್ಟ ಮಗು, ನನಗೆ ಅದಷ್ಟು ನೆನಪಿಲ್ಲ. ಅಲ್ಲೆಲ್ಲ ಮರೀನಾ ಬೀಚು ಮತ್ತು ಟ್ರಿಪ್ಲಿಕೆನ್ ಬೀಚ್ ಅಂತ ಎಲ್ಲ ಇದೆ. ಅವತ್ತು ಸಂಡೇ ಬಂತು ಅಂದರೆ ಬೆಳಗ್ಗೆ ನಮ್ಮನ್ನು ಅಂದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಟುಬಿಟ್ರೆ ಬೀಚಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಹೊರಗಡೆ, ಆಮೇಲೆ ಮಧ್ಯಾಹ್ನ ಬೆಳಗ್ಗೆನೇ ಬೀಚಲ್ಲಿ ಒಂದು ರೌಂಡ್ ಆಡಿ ಮನೆಗೆ ಬಂದೆಲ್ಲ ಫ್ರೆಶ್ ಅಪ್ ಆಗಿ ಹೋದರೆ ಬ್ರೇಕ್ಫಾಸ್ಟ್ ಹೊರಗಡೆ, ಆಮೇಲೆ ಬುಹಾರಿಸ್ ಅಂತ ತುಂಬ ಫೇಮಸ್ ಒಂದು ಹೋಟೆಲಲ್ಲಿ ಅಲ್ಲೆಲ್ಲ ಕರ್ಕೊಂಡೋಗಿ ಊಟ ಕೊಡಿಸಿ, ರೋಸ್ ಮಿಲ್ಕ್ ಅಂತ ತುಂಬ ಫೇಮಸ್ ಅದನ್ನೊಂದು ಜಾಗದಲ್ಲಿ, ಈ ಪಾಂಡಿ ಬಜಾರಲ್ಲಿ ಗಾಯತ್ರಿ ವಿಹಾರ ಅಂತನೋ ಶಾಂತಿ ಅಂತಲೇ ಏನೋ ಒಂದು ಹೋಟೆಲ್ ಅಂದರೆ ಅದು ರೋಸ್ ಮಿಲ್ಕ್ಗೆ ಫೇಮಸ್. ಅಲ್ಲಿಂದ ಅಲ್ಲಿಗೆ ಬಂದು ಅದನ್ನು ಕೊಡಿಸಿ, ಮತ್ತು ರಾತ್ರಿ ಬೀಚಲ್ಲಿ ಇನ್ನೊಂದು ರೌಂಡ್ ಆಡಿಸಿ ಮಕ್ಕಳನ್ನೆಲ್ಲ, ಅಥವಾ ಸಿನಿಮಾ ಕರ್ಕೊಂಡು ಹೋಗೋದು, ಮತ್ತು ರಾತ್ರಿ ಮನೆ ಹೋಟೆಲ್ನಲ್ಲಿ ಊಟ ಕೊಡಿಸಿ ಮನೆಗೆ ಹೋಗೋದು. ಸೊ ದಟ್ ಹೋಲ್ ಸಂಡೇ 1964 ಫಸ್ಟ್ ನಮ್ಮದು ಕಾರ್ ತೊಗೊಂಡಿದ್ದು, ಮನೆ ಕಟ್ಟಿಸಿದ್ದು 1964 ಹಾಂ ಕಾರು, 1967 ಮೆಡ್ರಾಸಲ್ಲಿ ಮನೆ. ನಮ್ಮ ತಂದೆ ರಂಗಭೂಮಿ ಅನುಭವ ಬಹುಶಃ ಒಂಚೂರು ಅವ್ರ ರಕ್ತದಲ್ಲಿ ಒಂಚೂರು ನಮಗೆ ಬಂದಿರೋದರಿಂದ ಸ್ಕೂಲು ಕಾಲೇಜುಗಳಲ್ಲಿ ನಾನೊಂಚು ನಾಟಕ ಎಲ್ಲ ಮಾಡ್ತಿದ್ದೆ, ನಾನು ಒಂದಷ್ಟು ಪ್ರಶಸ್ತಿಗಳನ್ನು ತೊಗೊಂಡಿದ್ದೀನಿ. ಬಟ್ ವೃತ್ತಿ ರಂಗಭೂಮಿಯಾಗಲಿ ಅಥವಾ ಹವ್ಯಾಸಿ ರಂಗಭೂಮಿಯಾಗಲಿ ನಾನು ಯಾವತ್ತೂ ಪಾಲ್ಗೊಳ್ಳೋಕ್ಕಾಗಲಿಲ್ಲ ಅದರಲ್ಲಿ. ಬಟ್ ಅಲ್ಲಲ್ಲಿ ಒಂದೊಂದು ನಾಟಕಗಳನ್ನು ಮಾಡಿದ್ದೀನಿ, ಸುಮ್ಮನೆ ಯಾವಾಗಲೂ ಒಂದು ಖುಷಿಗೆ ಒಂದೆರಡು ಮೂರು ನಾಟಕ ಆ ಥರ ಮಾಡಿದ್ದೀನಿ ಸ್ಟೇಜ್ ಮೇಲೆ. ಅದನ್ನೇ ವೃತ್ತಿಯಾಗಿ ತೊಗೊಳೋಕ್ಕಾಗಲಿಲ್ಲ, ಹೊಡಿತಾನೇ ಇರಲಿಲ್ಲ, ಬರೀ ಪ್ರೀತಿ ಮಾಡೋದೇ ಹೆಚ್ಚು. ಯು ಆಲ್ ನೋ ಹಿಮ್ ಆ್ಯಸ್ ಎ ಸ್ಟಾರ್, ಆ್ಯಸ್ ಎನ್ ಗ್ರೇಟ್ ಆ್ಯಕ್ಟರ್. ಅವರು ಬಿಡುವಿನ ಸಮಯದಲ್ಲಿ ಹೆಂಗೆ ಕಾಲ ಕಳೀತಿದ್ರು ಅಂತಂದರೆ, ಬೆಳಗ್ಗೆ ಎದ್ದುಬಿಟ್ರೆ ಅವರು ನಮ್ಮನೆ ಮುಂದೆ ಒಂದು ಸಣ್ಣ ಗಾರ್ಡನ್ ಇತ್ತು ಜಯಮಹಲ್ ಮನೆಯಲ್ಲಿ, ಅಲ್ಲಿ ಒಂದು ಮಲ್ಲಿಗೆ ಅಂಬನ್ನು ಹಬ್ಬಿಸಿದ್ರು. ಈ ನಿತ್ಯ ಮಲ್ಲಿಗೆ ಅಂತ ಬರುತ್ತೆ ನೋಡಿ, ಅದಕ್ಕೆ ಲೈಫ್ ಕಮ್ಮಿ, ಸಂಜೆ ಅರಳಿದ್ರೆ ಅದು ರಾತ್ರಿಗೂ ಬಾಡೋಗ್ಬಿಡುತ್ತೆ ಆ ಥರದ್ದು. ನಮ್ಮ ಗುಂಡು ಮಲ್ಲಿಗೆ ಅಷ್ಟು ಅದಕ್ಕೆ ಇದು ಜೀವ ಇಲ್ಲ, ಆಯಸ್ಸಿಲ್ಲ. ಅದು ಒಂದು ಅಂಬಿತ್ತು ನಮ್ಮನೆಯಲ್ಲಿ. ಸಾಯಂಕಾಲ ಒಂದು 4 ಗಂಟೆ ಅಷ್ಟೊತ್ತಿಗೆ ಅದನ್ನು ಕಿತ್ಬಿಡ್ಬೇಕು, ಇಲ್ಲಾಂದರೆ ಅರಳ್ಕೊಂಬಿಡತ್ತೆ, ಪ್ರಯೋಜನ ಆಗಲ್ಲ. ಆ ಥರದ್ದು ಹೂವು ಅದು. ನಮ್ಮ ತಂದೆ ಏನು ಮಾಡ್ತಿದ್ರು, ನಮ್ಮನೇಲಿ ಒಂದು ಸ್ಟೂಲ್ ಇತ್ತು, ಸ್ಟೂಲ್ ಹಾಕ್ಕೊಂಡು ಅವ್ರದ್ದು ಯಾವಾಗಲೂ ಅವ್ರದ್ದು ಉಡುಗೆ ಅಂದರೆ ಪಂಚೆ ಒಂದು ಶರ್ಟು, ಹೊರಗಡೆ ಎಲ್ಲ ಹೋದರೆ ಸಿಲ್ಕ್ ಪಂಚೆ ಶರ್ಟು ಜುಬ್ಬ ಆ ಥರದ್ದೇನೋ ಹಾಕ್ಕೊಂಡು ಹೋಗ್ತಿದ್ರು. ಪ್ಯಾಂಟು ಶರ್ಟ್ ಅಂತ ನಾವು ನೋಡಿದ್ದು ಬರೀ ಸ್ಕ್ರೀನ್ ಮೇಲೆ ಅವ್ರನ್ನ, ನಾನು ಅವ್ರನ್ನ ಹಾಕ್ಕೊಂಡಿದ್ದಿದ್ದು ನನಗೆ ಅದು ನೆನಪೇ ಇಲ್ಲ. ಅವ್ರೇನು ಮಾಡ್ತಿದ್ರು, ಆ ಪಂಚೆನ ಮಂಡಿ ಮೇಲೆ ಹಿಂಗೆ ಕಟ್ಕೊಂಡ್ಬಿಟ್ಟು ಒಂದು ಮಫ್ಲರು ಅಥವಾ ಶಾಲ್ನ ಹಿಂಗೆ ತಲೆ ಕತ್ಕೊಂಡು ಕಟ್ಕೊಂಡು ಒಂದು ಕನ್ನಡಕ ಹಾಕ್ಕೊಂಬಿಟ್ಟು ಎಲಡಿಕೆ ಎಲಡಿಕೆಯಲ್ಲಿ ಇಟ್ಕೊಂಡು ಅದು ಎಲಡಿಕೆ ಇರಲೇಬೇಕು ಅವ್ರಿಗೆ, ತಿನ್ಕೊಂಡು ಏನು ಮಾಡೋರು, ಹೂವನ್ನ ಬಿಡಿಸೋರು ಸಾಯಂಕಾಲ 4 ಗಂಟೆಗೆ. ಎಷ್ಟೋ ಜನಕ್ಕೆ ನರಸಿಂಹರಾಜವ್ರು ಹೂ ಬಿಡಿಸಿದ್ದಾರೆ ಅಂತ ಗೊತ್ತೇ ಇರ್ತಿರ್ಲಿಲ್ಲ. ಸಿ ಜಯಮಹಲ್ನ ನಮ್ಮ ಮನೆ ಇತ್ತು ಅಂತ ಗೊತ್ತಿದ್ದು, ಜಯಮಹಲ್ನಲ್ಲೇ ಇದ್ದಿದ್ದು ನಾವು. ಈಗ ನಾವು ಇಲ್ಲಿಗೆ ಶಿಫ್ಟ್ ಆಗಿ 2006 ಬಂದ್ವಿ ಅಷ್ಟೇ, ನಾವು ವೆರಿ ರೀಸೆಂಟ್. ಇದು ಆ ಮನೆ ಕೊಟ್ಟಮೇಲೆ ಇದನ್ನು ಕೊಂಡ್ಕೊಂಡು ಇಲ್ಲಿಗೆ ಬಂದಿದ್ದು. ಅವ್ರೇನು ಮಾಡ್ತಿದ್ರು, ಆ ಹೂವನ್ನ ಬಿಡಿಸ್ಬಿಟ್ಟು ನಮ್ಮ ತಾಯಿ ಕೈಲಿ ಅದು ಹಾಡುವ ಏನಾದರೂ ಒಂದು ಹಾಡನ್ನ ಗುಣಗುಸ್ಕೊಂಡು ಹಾಡ್ಕೊಂಡು ಹೂವನ್ನೆಲ್ಲ ಬಿಡಿಸಿ ಬಂದವ್ರು ರಸ್ತೆಯಲ್ಲಿ ಬರೋರನ್ನೆಲ್ಲ ಹೋಗೋರನ್ನೆಲ್ಲ ಮಾತಾಡಿಸ್ಕೊಂಡು ಅಷ್ಟು ಸರಳ ಜೀವಿ. ಆ ಹೂವನ್ನ ಬಿಡಿಸಿ ನಮ್ಮ ತಾಯಿ ಕೈಲಿ ಹಿಂಗೆ ಕೊಟ್ಟುಬಿಟ್ಟು, ಶಾರದ ನಮ್ಮ ತಾಯಿ ಹೆಸರು ಶಾರದಮ್ಮ, ಶಾರದ ತಗೋ ಇದನ್ನು ಕಟ್ಬಿಟ್ಟು ದೇವ್ರಿಗಿಟ್ಟು ಉಳಿದಿದ್ದನ್ನು ನಿನ್ನ ಮುಡಿಗಿಟ್ಕೊ ಅಂತ ಹೇಳೋರು. ಸಿ ದಟ್ ಈಸ್ ದ ಮೋಸ್ಟ್ ಸೆನ್ಸಿಟಿವ್ ಪಾರ್ಟ್ ಆಫ್ ನರಸಿಂಹರಾಜು, ಅಂದರೆ ಅವ್ರು ಎಷ್ಟು ಸೂಕ್ಷ್ಮವಾದ ವಿಷಯಗಳನ್ನು, ಅಂದರೆ ತಾನೆಷ್ಟೇ ಬ್ಯುಸಿ ಇದ್ರೂ ಅಲ್ಲೊಂದು ಸಣ್ಣ ಖುಷಿನ ಹೆಂಡತಿ ಕೊಡ್ತಾಯಿದ್ರು. ಈ ನಾಟಕದ್ದು ಥಿಯೇಟ್ರ್ ಇರುತ್ತಲ್ಲ, ಸಾಮಾನ್ಯ ಊರೊಳಗಡೆ ಇರಿಸ್ತಿರ್ಲಿಲ್ಲ ಅಂತ ಹೇಳಿದೆ ನೋಡಿ. ಜನ ಪಾಪ ಅವ್ರಿಗೆ ನಿದ್ದೆ ಇರಲ್ಲ, ಅವರ ಅಭಿಮಾನಕ್ಕೆ ಮಾತ್ರ ಇವರು ಯಾವತ್ತೂ ಎದುರಾಡಿಲ್ಲ. ಎಷ್ಟು ಎಂಥ ನಿದ್ದೆಲ್ಲೂ ಪಾಪ ಎದ್ದು ಅವರನ್ನು ಮಾತಾಡಿಸ್ತಾಯಿದ್ರು. ಆದರೂ ಮಾರನೇ ದಿನ ನಾಟಕ ಇರುತ್ತೆ ಅಂತ ಪಾಪ ಈ ಥಿಯೇಟ್ರ್ ಓನರ್ಸ್ ಇರ್ತಾರಲ್ಲ, ಆರ್ಗನೈಸರ್ಸು, ಅವ್ರು ಹೇಳೋರು, ಅಣ್ಣ ಬೇಡಿ ಅಣ್ಣ ಬೇಡಿ ಅಣ್ಣ, ನಿಮಗೆ ಸುಸ್ತಾಗ್ಬಿಟ್ರೆ ಒಂದು ದಿನ ಮಾಡ್ತೀರಾ, ಎರಡನೇ ದಿನ ಮಾಡ್ತೀರಾ, 10-15 ದಿನ ಕ್ಯಾಂಪ್ ಇರುತ್ತೆ, ಸುಸ್ತಾಗ್ಬಿಡ್ತೀರಿ, ಅದಕ್ಕೆ ಅಂತ ಒಂದು ದಿನ ಇಟ್ಕೊಳ್ಳೋಣ ಬಿಡಿ, ನೀವು ಇನ್ನು ಕ್ಯಾಂಪ್ ಮುಗಿದ್ಮೇಲೆ ಲಾಸ್ಟೇ ಎಲ್ಲರನ್ನೂ ಭೇಟಿ ಮಾಡೋಣ, ನೀವು ಬೇಡ ಅಣ್ಣ ನಿಮಗೆ ದೂರ ಇಡ್ತೀವಿ ಊರಿಂದ, ನೀವು ನಿಮಗೆ ಸೆಕ್ಯೂರಿಟಿ ಸಮೇತ ಕಳಿಸ್ತೀವಿ ಅಂತ. ಒಂದು ಸಲ ಹೀಗೆ
ನಾಟಕ ಮುಗಿಸ್ಕೊಂಡು ಬೆಳಗಿನ ಜಾವ ಮಧ್ಯರಾತ್ರಿ ಅನಿಸುತ್ತೆ, 2 ಗಂಟೆನೋ 3 ಗಂಟೆ ಹೋಗ್ತಾ ಇದ್ವಿ. ಪೊಲೀಸ್ ವೇಷದಲ್ಲಿ ಯಾರೋ ಇಬ್ಬರನ್ನ ನಮ್ಮ ಜೊತೇಲಿ ಕಳಿಸಿದ್ರು. ಎಲ್ಲೋ ಒಂದು ಕಡೆ ಒಂದು ಸಣ್ಣ ಗಲಾಟೆ ಆಗ್ತಿತ್ತು ಅನಿಸುತ್ತೆ. ನಮ್ಮ ಕಾರ್ ಅಂತ ಗೊತ್ತಿಲ್ಲ, ಕಾರ್ಗೆ ಹಿಂಗೆ ಅಡ್ಡ ಹಾಕಿದ್ರು. ಭಯ ಆಗೋಯಿತು ಒಂಥರ, ಏನೋ ಸಣ್ಣ ಊರು ಗೊತ್ತಿರುತ್ತಲ್ಲ, ಊರಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಜಗಳಗಳಾಗ್ತಾ ಇರುತ್ತೆ. ಈ ಪೊಲೀಸ್ ಕಸ್ಟಡಿನಲ್ಲಿ ಈ ಪೊಲೀಸ್ನವ್ರು ಇಬ್ಬರು ಇದ್ದಾರೆ ಅಂದ ತಕ್ಷಣ ಅವ್ರು ಹೆದರ್ಕೊಂಡು ಹೋಗಿ ಸರಿ ಏನಿಲ್ಲ ಸರ್ ಹೋಗಿಲ್ಲ ಆ ಥರ. ಈ ಸಣ್ಣ ಪುಟ್ಟ ಅನುಭವಗಳಾಗಿದ್ದಾವೆ. ಅಂದರೆ ನಮ್ಮ ತಂದೆನ ಹೇಗೆ ಅವ್ರು ನೋಡ್ಕೋತಾ ಇದ್ದರು ಹೋದ ಕಡೆ ಎಲ್ಲ, ವಿತ್ ಫುಲ್ ಸೆಕ್ಯೂರಿಟಿ, ಇಷ್ಟೊಂದು ವಿಶ್ವಾಸ, ಎಷ್ಟು ಪ್ರೀತಿ, ಎಲ್ಲೂ ಹೋದರೆ ಅವ್ರನ್ನ ರಾಜರಂಗೆ ಟ್ರೀಟ್ ಮಾಡ್ತಿದ್ರು. ಆ ಥರ ಒಂದು ಲೈಫ್ನ ಲೀಡ್ ಮಾಡಿದ್ದಾರೆ. ಸಿನಿಮಾ ಒಡನಾಟದಲ್ಲಿ ಮನೆಗೆ ದೊಡ್ಡ ದೊಡ್ಡ ಕಲಾವಿದರು ಬರ್ತಾ ಇದ್ದರು. ಓ, ಎಲ್ಲರೂ ಬರ್ತಿದ್ರು, ಎಲ್ಲರೂ ಬರೋರು. ನಮ್ಮನೆಗೆ ರೆಗ್ಯುಲರ್ ಆಗಿ ನಾನು ನೋಡ್ತಾ ಇದ್ದಿದ್ದು ಯಾರನ್ನ ನೋಡ್ತಿದ್ದೆ, ಒಂದೆರಡು ಸಲ ವಿಷ್ಣು ಸರ್ ಬಂದಿರೋದು ನೆನಪಿದೆ, ರಾಜ್ಕುಮಾರ್ ಅಪ್ಪಾಜಿಯವರು ಬರೋರು. ನಾವು ಬಾಲಣ್ಣ ಅವರ ಇದಿತ್ತಲ್ಲ ಅಭಿಮಾನ್ ಸ್ಟುಡಿಯೋ ಇದೆಯಲ್ಲ, ಅಲ್ಲೇ ಮನೆ ಮಾಡ್ಕೊಂಡಿದ್ರು ಅವರು, ಅಲ್ಲೆಲ್ಲ ಹೋಗ್ತಿದ್ವಿ. ತುಂಬ ಚೆನ್ನಾಗಿತ್ತು, ಅವರಿಬ್ಬರಂತೂ ತುಂಬ ಫ್ರೆಂಡ್ಲಿ. ಅದೊಂದು ಗ್ರೂಪ್ ತುಂಬ ಚೆನ್ನಾಗಿತ್ತು ಬಿಡಿ, ಖಂಡಿತ ಇಲ್ಲ, ಅದೊಂದು ರಾಂಗ್ ನೋಷನ್ ಇದೆ ಜನಗಳಲ್ಲಿ. ಏನು ಅಂತಂದರೆ, ಸಿ ಕೆಲವು ಕಡೆ ಒಂದೊಂದು ಥರ ಒಂದೊಂದು ಮೆನ್ಷನ್ ಆಗುತ್ತೆ. ಸಿ ಅದು ಸ್ಲೋ ಪಿಕಪ್ ಆಯಿತು ಸಿನಿಮಾ, ಬಟ್ ಅವರಿಗೆ ಅದರಲ್ಲಿ ಪ್ರಾಫಿಟ್ ಆಗಲಿಲ್ಲ, ಲಾಸೂ ಆಗಲಿಲ್ಲ, ಬ್ರೇಕ್ ಈವನ್ ಸಿನಿಮಾ ಅದು. ಇನ್ಫ್ಯಾಕ್ಟ್ ಪಾಪ ಅವ್ರು ಹೋದ ಮೇಲೆ ನಾವು ಅದರಲ್ಲಿ ಸ್ವಲ್ಪ ಪ್ರಾಫಿಟ್ ನೋಡಿಬಿಟ್ವಿ ಆ ಸಿನಿಮಾಲಿ. ಅಂದರೆ ಟೆಲಿವಿಷನ್ ರೈಟ್ಸು, ಸ್ಯಾಟಲೈಟ್ ರೈಟ್ಸು ಇಂಥದ್ದೆಲ್ಲ ಕೊಟ್ಟಾಗ ಅವಾಗ ಅಫ್ಕೋರ್ಸ್ ದುಡ್ಡೇನು ಜಾಸ್ತಿ ಅಲ್ಲ, ಬಟ್ ಅದರಲ್ಲಿ ಒಂದಷ್ಟು ದುಡ್ಡನ್ನು ನೋಡಿದ್ವಿ. ಬಟ್ ಖಂಡಿತ ಲಾಸ್ ಆಗಿಲ್ಲ, ಆದ್ದರಿಂದ ಲಾಸ್ ಆಯಿತು, ಅವ್ರ ಚಿಂತೆಗೊಳಗಾದರೂ ಇವೆಲ್ಲ ಸುಳ್ಳು ಅಲ್ಲ. ಇಟ್ ಈಸ್ ನಥಿಂಗ್ ಟು ಡೂ ವಿತ್ ಪ್ರೊಫೆಸರ್ ಉಚ್ಚುರಾಯ. ತುಂಬ ಖುಷಿಪಟ್ಟು ಮಾಡಿದಂತಹ ಸಿನಿಮಾ, ಖುಷಿ ಕೊಟ್ಟಿದೆ ಆ ಸಿನಿಮಾ ಅವರಿಗೆ. ತುಂಬ ಒಳ್ಳೆಯ ಡಿಫ್ರೆಂಟ್ ಪ್ರಯತ್ನ ಸಿನಿಮಾ ಅದು. ಇಟ್ ಈಸ್ ನಾಟ್ ಅನ್ ಯೂಶುವಲ್ ಮೂವಿ, ನೀವು ನೋಡಿ. ಅದಕ್ಕೆ ನಿಮಗೆ ಸಮಯ ಸಿಕ್ಕಾಗ ಪ್ರೊಫೆಸರ್ ಉಚ್ಚುರಾಯ ನೋಡೋಕ್ಕಂಥ ಅವಕಾಶ ಸಿಕ್ಕಿದ್ರೆ, ಇವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದು ಇದೆ, ಸಿಗತ್ತೆ. ಸೊ ನೀವು ನೋಡಿ, ಇಟ್ಸ್ ಅ ವೆರಿ ವೆರಿ ಡಿಫ್ರೆಂಟ್ ಮೂವಿ. ಖಂಡಿತ ಇದನ್ನು ನೋಡೋದನ್ನು ಮರಿಬೇಡಿ. ಹಾಗೇ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಜನಗಳ ಜೊತೆಗೆ ನಾವು ಬೆರೆತ ಒಡನಾಟ ಇಟ್ಕೊಂಡಿದ್ದೀವಿ, ಒಂದು ಹೆಸರು ಗಳಿಸಿದ್ದೀವಿ ಅಂತಂದರೆ, ನಮ್ಮ ತಂದೆಯ ಪಾಲ್ ಇದರಲ್ಲಿ ಎಷ್ಟಿದೆಯೋ ಅಷ್ಟೇ ಪಾಲ್ ನಮ್ಮ ತಾಯಿದಿದೆ. ನಮ್ಮ ತಾಯಿ ಅಡುಗೆ ಮನೆ ಒಲೆನ ಆಫ್ ಮಾಡಿದ್ದು ನಾವು ನೋಡಿರೋದು ಭಾಳ ಕಮ್ಮಿ. ಬಟ್ ನನ್ನ ಹೆಸರು ಅನೌನ್ಸ್ ಆಗಿತ್ತು, ಒಂಥರ ಸಂದಿಗ್ಧ ಪರಿಸ್ಥಿತಿ ಕ್ರಿಯೇಟ್ ಆಯಿತು. ನಾನು ಅದನ್ನಲ್ಲದೆ ಬೇರೆ ಯಾವ ಪಾತ್ರನೂ ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಆಗ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್, ತುಂಬ ಇಷ್ಟಪಡೋರು ನಾವಿಬ್ಬರ ಜೊತೆಲಿ ಆ್ಯಕ್ಟ್ ಮಾಡಿ. ನಮ್ಮಿಬ್ಬರನ್ನ ಸಿಸ್ಟರ್ಸ್ ಅಂತಲೇ ಕರಿತಾಯಿದ್ರು. ತಂದೆಯಿಂದ ಕಲ್ತಿದ್ದು ತುಂಬ ಇದೆ. ಲೈಫಲ್ಲಿ ಲೈಫನ್ನು ತುಂಬ ಸೀರಿಯಸ್ ಆಗಿ ತೊಗೋಬೇಕು, ಡೋಂಟ್ ಪ್ಲೇ ವಿತ್ ಯುವರ್ ಲೈಫ್. ಖಂಡಿತ ಇದನ್ನು ನೋಡೋದನ್ನು ಮರಿಬೇಡಿ. ಹಾಗೇ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ತಾಯಿ ತುಂಬ ಒಂದು ವಿಶೇಷವಾದ ಮಹಿಳೆ ಅಂತ ಹೇಳಬೇಕು. ಶಿ ಈಸ್ ಅ ವೆರಿ ವೆರಿ ಡಿಫ್ರೆಂಟ್ ವುಮನ್, ವೆರಿ ವುಮೆನ್ ಆಫ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ ನೋಡಿ. ತುಂಬ ಸ್ಟ್ರಾಂಗ್ ಲೇಡಿ, ಓದಿರೋದು ಭಾಳ ಕಮ್ಮಿ, ಬಟ್ ದೊಡ್ಡ ಕುಟುಂಬದಿಂದ ಬಂದಿದ್ದಾರೆ, ಹಳ್ಳಿಯಿಂದ ಬಂದಿದ್ದಾರೆ. ತುಂಬ ಕಷ್ಟ ಸುಖ ಎಲ್ಲ ಕಷ್ಟಗಳನ್ನು ನಷ್ಟಗಳನ್ನೆಲ್ಲ ನೋಡಿದ್ದಾರೆ ಲೈಫಲ್ಲಿ. ಸೊ ವೆರಿ 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 ಸ್ಟ್ರಾಂಗ್ ಲೇಡಿ. ಇವತ್ತು ನಾವೆಲ್ಲ ಒಂದು ಮಟ್ಟಿಗೆ ಖುಷಿಯಾಗಿದ್ದೀವಿ, ಜನಗಳ ಜೊತೆಗೆ ನಾವು ಬೆರೆತು ಒಡನಾಟ ಇಟ್ಕೊಂಡಿದ್ದೀವಿ, ಒಂದು ಹೆಸರು ಗಳಿಸಿದ್ದೀವಿ ಅಂತಂದರೆ, ನಮ್ಮ ತಂದೆಯ ಪಾಲ್ ಇದರಲ್ಲಿ ಎಷ್ಟಿದೆಯೋ ಅಷ್ಟೇ ಪಾಲ್ ನಮ್ಮ ತಾಯಿದಿದೆ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ಅ ವುಮನ್ ಅಂತ ಹೇಳ್ತಾರೆ. ವೈಸ್ ಅ ವರ್ಸ ಆಲ್ಸೋ ನಾನು ಹೇಳ್ತೀನಿ, ಬಿಹೈಂಡ್ ದ ಸಕ್ಸಸ್ ಆಫ್ ಎವ್ರಿ ವುಮನ್ ಆಲ್ಸೋ ದೆರ್ ಇಸ್ ಅ ಮ್ಯಾನ್. ಅದು ಖಂಡಿತ, ಅದು ಎರಡೂ ಕಡೆ ಅಳವಡಿಸುತ್ತೆ. ಬಟ್ ನಮ್ಮ ತಂದೆ ಜೀವನದಲ್ಲಿ ಖಂಡಿತ ನಮ್ಮ ತಾಯಿಯ ಪಾಲು, ಅವರ ಸಕ್ಸಸ್ಸಲ್ಲಿ ಅವರ ಏಳ್ಗೆಯಲ್ಲಿ ನಮ್ಮ ತಾಯಿಯ ಪಾಲು ತುಂಬ ಇದೆ. ಯಾಕೆ ಈ ಮಾತನ್ನ ನಾನು ಹೇಳ್ತಿದ್ದೀನಿ ಅಂತಂದರೆ, ಸಿ ಯಾವತ್ತು ಗಂಡ ಹೆಂಡತಿ ತುಂಬ ಹೊಂದಾಣಿಕೆಯಾಗಿದ್ದು ಮನೆಯಲ್ಲಿ ಸಮರಸ ಇರುತ್ತೆ, ಸಂತೋಷ ಇರುತ್ತೆ, ಖುಷಿ ಇರುತ್ತೆ, ಅಂಥ ಗಂಡಸಿಗೆ ಹೊರಗಡೆ ದುಡಿಯೋದು ಬಹಳ ಈಸಿ. ದೇರ್ ಇಸ್ ನೋ ಟೆನ್ಷನ್. ಇಲ್ಲಿ ಟೆನ್ಷನ್ ಇದ್ದರೆ ನಿಮಗೆ ನಿಮ್ಮ ಆರ್ಟ್ ಲೈಫ್ ಇರ್ಬೋದು, ಅಥವಾ ಹಾರ್ಟ್ ಲೈಫ್ ಇರ್ಬೋದು, ಅಥವಾ ನಿಮ್ಮ ಯಾವುದೇ ಪ್ರೊಫೆಷನ್ ಇರ್ಬೋದು, ನೀವು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ದಟ್ ಈಸ್ ವಾಟ್ ನಾನು ಇದರಲ್ಲಿ ನಾನು ಗ್ರಹಿಸ್ಕೊಂಡಿರೋ ವಿಷಯ ಇದೇನೆ. ನಮ್ಮ ಜೀವನದ ಅನುಭವ ಏನು ಅಂತಂದರೆ,
ಸಿನ್ಸ್ ನಮ್ಮಮ್ಮ ನಮ್ಮನೆ ತುಂಬ ಮಕ್ಕಳು ಪ್ಲಸ್ ನಮ್ಮನೆಯಲ್ಲಿ ಬರೋರು ಹೋಗೋರು ತುಂಬ ಜನ. ನಮ್ಮ ತಾಯಿ ಅಡುಗೆ ಮನೆ ಒಲೆನ ಆಫ್ ಮಾಡಿದ್ದು ನಾವು ನೋಡಿರೋದು ಭಾಳ ಕಮ್ಮಿ. ಅಷ್ಟು ನಮ್ಮನೆಯಲ್ಲಿ ಅಡುಗೆ ಬೇಯೋದು. ನಮ್ಮ ತಂದೆ ಏನು ಗೊತ್ತಾ, ಏನು ಪರಿಸ್ಥಿತಿ ಒಳಗಡೆ ಇದೆಗಿಲ್ಲ ಅದೇನು ಕೇಳಲ್ಲ. ಶಾರದಾ ಬಂದಿದ್ದಾರೆ, ಅಡುಗೆ ಬಡಿಸ್ಬಿಡಮ್ಮ, ತಿಂಡಿ ಮಾಡಿಬಿಡಮ್ಮ, ಕಾಫಿ ಮಾಡಿಬಿಡಮ್ಮ, ಅಷ್ಟೇ. ಇನ್ನು ಉಳಿದಿದ್ದು ಏನೂ ತಿಳ್ಕೊಳ್ಳಲ್ಲ ಪರಿಸ್ಥಿತಿ. ಅವ್ರಿಗೆ ಆರಾಮಿದಾರ ಅಥವಾ ಯಾರಿದ್ದಾರೆ ಮಾಡಿಕೊಡೋದಕ್ಕೆ, ಅವ್ರು ಏನು ಮಾಡ್ತಿದ್ದಾರೆ ಏನಿಲ್ಲ. ಅಂದರೆ ಅವರಿಗೆ ಅತಿಥಿ ಸತ್ಕಾರ ಅಂದರೆ ನಮ್ಮ ಮನೆಯಲ್ಲಿ ಆ ಕಾಲದಿಂದ ನಡ್ಕೊಂಡು ಬಂದಿದೆ. ಇವತ್ತಿಗೂ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ, ಬಿಟ್ಟಿಲ್ಲ. ಸೊ ನಮ್ಮ ತಾಯಿ ಏನು ಅಂತಂದರೆ ಅವರ ಪ್ರತಿಯೊಂದು ಮಾತಿಗೂ ಸಹಕರಿಸ್ಕೊಂಡು ಜೊತೆ ಜೊತೆಯಾಗಿ ಅವರಿಗೆ ನಡೆದು ಹೋಗಿದ್ದಾರೆ. ಅವ್ರು ನಮ್ಮ ತಂದೆ ಮುಂದೆ ಆದರೆ ನಮ್ಮ ತಾಯಿ ಹಿಂದೆ ಇದ್ದರು. ಅವರು ನೀವು ಹೋಗ್ರಿ, ಮನೆ ನಾನು ನೋಡ್ಕೊಳ್ತೀನಿ, ನೀವು ಯಾಕೆ ತಲೆ ಕೆಡಿಸ್ಕೋತೀರಿ. ದಿನಗಳಗಟ್ಟಲೆ ತಿಂಗಳಾನ್ಗಟ್ಟಲೆ ಅವರು ಶೂಟಿಂಗ್ ಹೋಗಿ ರಾತ್ರಿ ಬಂದರು ಮನೆಗೆ, ಬೆಳಗಿನ ಜಾವದಲ್ಲಿ ಯಾವಾಗಲೂ ಬರೋರು. ಮನೆಯ ಜವಾಬ್ದಾರಿ ತೊಗೊಳೋದಿದೆಯಲ್ಲ, ಎಸ್, ಅಷ್ಟು ಜನಕ್ಕೆ ವಿದ್ಯೆ. ಆ್ಯಂಡ್ ಶೀ ಈಸ್ ನಾಟ್ ಎಜುಕೇಟೆಡ್. ಒಂದು ಅವಾಗಿನ ಕಾಲಕ್ಕೆ 4ನೇ ಕ್ಲಾಸೋ 5ನೇ ಕ್ಲಾಸೋ ಏನೋ ಓದಿದ್ದಾರೆ. ಬಟ್ ಪ್ರಪಂಚ ಜ್ಞಾನ ತುಂಬ ಚೆನ್ನಾಗಿದೆ. ಅನುಭವ ಇದೆ ಅಲ್ಲ, ಅದು ಪಾಠ ಹೇಳ್ಕೊಟ್ಬಿಡತ್ತೆ. ಎಸ್, ಅವರು ಆ್ಯಂಡ್ ತುಂಬ ಒಳ್ಳೆ ಅಡುಗೆ ಮಾಡೋರು ನಮ್ಮ ತಾಯಿ. ನಮ್ಮ ತಾಯಿ ಮಾಡಿದ ಅಡುಗೆ ಅಂದರೆ ನಮ್ಮ ತಂದೆಗೆ ತುಂಬ ಇಷ್ಟ. ನಿನ್ನ ಕೈಯಲ್ಲಿ ಅಮೃತ ಇದೆ ಕಣೆ ಶಾರದಾ ಅನ್ನೋರು, ಅನ್ನಪೂರ್ಣೇಶ್ವರಿ ನೀ ನನ್ನ ಜೀವನದಲ್ಲಿ ಅಂತ. ಸೊ ಹಾಗೆ ನಮ್ಮ ತಾಯಿ ನಮ್ಮೆಲ್ಲರ ಜೀವನದಲ್ಲೂ, ಎಲ್ಲರ ಜೀವನದಲ್ಲೂ ತಾಯಿ ಬಹಳ ಮುಖ್ಯವಾದ ಪಾತ್ರ ವಹಿಸ್ತಾರೆ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ವಿಮೆನ್, ಎಲ್ಲ ತಾಯಿಯಂದ್ರಿಗೂ ನಾನು ನಮಸ್ಕರಿಸ್ತೀನಿ. ಯಾಕೆಂದರೆ ತಾಯಿ ಅನ್ನೋ ವಸ್ತು ನಿಮ್ಗೆ ಯಾವಾಗ ಸಪೋರ್ಟ್ ಮಾಡುತ್ತೋ ನೀವು ಜೀವನದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಹೆಣ್ಣು ಬೇಸಿಕಲಿ ನಿಮಗೆ ಹೆಣ್ಣು ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ದ ಪಾಸಿಟಿವಿಟಿ ಪುಷಸ್ ಅ ಪರ್ಸನ್ ಎ ಹೆಡ್. ಅದಕ್ಕೆ ನಾನು ಹೇಳಿದ್ದು ನಮ್ಮ ತಾಯಿಯ ಒಂದು ವ್ಯಕ್ತಿತ್ವ ಏನಿದೆ, ಅವರ ಒಂದು ಪಾಸಿಟಿವಿಟಿ ಏನಿದೆ, ಅದು ನಮ್ಮ ತಂದೆಗೆ ಭಾಳ ಹೆಲ್ಪ್ ಆಯಿತು. ಅವ್ರಿಗೆ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಉಸ್ಲಿಗಳು, ಚಟ್ನಿ ಪುಡಿ, ಕಾಯಿ ಚಟ್ನಿ. ನಮ್ಮ ಅವ್ರ ತೆಂಗಿನಕಾಯಿ ಸೀಮೆಯವರಲ್ವ ನಮ್ಮ ತಂದೆ, ತಿಪ್ಟೂರಿನವರು. ಅವ್ರಿಗೆ ಅಕ್ಕಿ ಮೇನ್ ಫಸ್ಟ್, ಅವ್ರಿಗೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಕಾಯಿ ಚಟ್ನಿ, ಬೆಣ್ಣೆ, ಹಸಿ ಬೆಣ್ಣೆ, ಗಟ್ಟಿ ಮೊಸರು. ಉತ್ತರ ಕರ್ನಾಟಕದ ಕಡೆ ಹೋದರೆ ಜೋಳದ ರೊಟ್ಟಿ, ಶೇಂಗಾ ಚಟ್ನಿ, ಕರಂಡಿ, ಮತ್ತು ಅಲ್ಲೂ ಬೆಣ್ಣೆ ಅಲ್ಪ. ಅವರೆಲ್ಲ ಕಾಯಿ ಚಟ್ನಿ ಕಮ್ಮಿ. ಅಣ್ಣವರೇ ನಿಮಗೋಸ್ಕರ ಮಾಡ್ತೀವಿ, ಹಿಂಗೆ ಸರಿ ಹೋಯ್ತೇನ್ರಿ ನಿಮಗೆ, ಅಯ್ಯೋ ನಾವು ಮಾಡೋ ಚಲೋ ಇಲ್ಲೇನೋ ಅಂತ ಪಾಪ ಬೇಜಾರು ಮಾಡ್ಕೊಳ್ಳೋರಂತೆ. ಯಾಕೆಂದರೆ ಅಲ್ಲಿ ಕಾಯಿ ಚಟ್ನಿ ಕಡಿಮೆ, ಬಟ್ ಅವ್ರದ್ದು ಪಲ್ಯಗಳು ಮತ್ತು ಈ ಎಣಗಾಯಿ ಎಲ್ಲ ಭಾಳ ಸೂಪರಾಗಿರ್ತವೆ. ನಮ್ಮ ತಂದೆಗೋಸ್ಕರ ಪಾಪ ಕಾಯಿ ಚಟ್ನಿ ಮಾಡೋರಂತೆ. ಹೆಂಗೆ ಮಾಡೋದು ಅಕ್ಕರೆ ಹೇಳ್ರಿ ಅಂತ ಹೇಳ್ಬಿಟ್ಟು ನಮ್ಮ ತಾಯಿನ ಕೇಳಿಕೊಂಡು ಅವ್ರ ಅಡುಗೆ ಜೊತೆಗೆ ಅದನ್ನು ಮಾಡಿ. ಆಮೇಲೆ ಈ ಕಡಲೆಪುರಿ ಬರುತ್ತಲ್ಲ, ಅದ್ರಲ್ಲಿ ನಾವು ಉಸ್ಲಿ ಮಾಡ್ತೀವಿ, ಪುರಿ ಒಗ್ಗರಣೆ ಮಾಡ್ತೀವಿ ಗೊತ್ತಾ, ಉಪ್ಪಿಟ್ಟಿನ ಥರ. ಅದು ತುಂಬ ಇಷ್ಟ ಅವರಿಗೆ. ಆಮೇಲೆ ಅವರೇಕಾಳು ಸುಲಿಯೋದು, ಅದನ್ನು ಹಿದ್ಕೋದು, ಉಸ್ಲಿ ಮಾಡಿಸೋದು, ಹಿದ್ಕಿದ ಬೆಳೆ ಮಾಡಿಸೋದು ಅಂದರೆ ತುಂಬ ಇಷ್ಟ ಅವರಿಗೆ. ಆಮೇಲೆ ಅವರಿಗೆ ವತ್ಸಾವಿಗೆ ಮತ್ತು ಕಾಯಿ ಹಾಲು ತುಂಬ ಇಷ್ಟ. ಆ್ಯಂಡ್ ಇದು ಇನ್ನೊಂದು ಭಾಳ ಇಷ್ಟವಾಗಿ ತಿಂತಾ ಇದ್ದಿದ್ದು ಈ ಹಸಿ ಕಡಲೆಕಾಯಿ ಬೀಜ. ಕಡಲೆ ಗಿಳ ಬರುತ್ತೆ ಗೊತ್ತಾ ಹಸಿರದು, ಅದು ಟ್ರಾವೆಲ್ ಮಾಡೋವಾಗ ಎಲ್ಲ ನಾವು ಯಾವುದಾದ್ರೂ ಅಲ್ಲೆಲ್ಲ ಜಾಸ್ತಿ ಸೀಸನಲ್ಲಿ ಸಮ್ಮರಲ್ಲಿ ಕಡಲೆ ಗಿಡಗಳನ್ನ ಕಾರಲ್ಲಿ ಹಾಕ್ಕೊಳ್ಳೋದು, ಬಿಡಿಸ್ಕೊಂಡು ತಿಂತಾ ಹೋಗೋದು ಹಸಿ ಕಡಲೆ. ಮತ್ತು ಈ ನಮ್ಮ ಮಾಮೂಲಿ ಕಡಲೆಕಾಯಿ ಬೀಜ ಇದೆಯಲ್ಲ, ಹಸಿ ಕಡಲೆಕಾಯಿ ಬೀಜನ ಅದನ್ನು ಸ್ವಲ್ಪ ಬಾಣಲಿನಲ್ಲಿ ಹುರಿಸ್ಕೊಂಡು ಒಂದಿಷ್ಟು ಬೆಲ್ಲದ ಪೀಸ್ಗಳು, ಒಣಕೊಬ್ಬರಿ ಚೂರು, ಕಾಯಿ, ಇದನ್ನು ತಿನ್ಕೊಂಡು ಟೈಮ್ ಪಾಸ್. ಎಷ್ಟು ಒಳ್ಳೆ ತಿಂಡಿಗಳು ನೋಡಿ, ಪೌಷ್ಟಿಕವಾದ ಆಹಾರ ಎಲ್ಲ. ನಿಮ್ಮ ಅಣ್ಣ ತಮ್ಮಂದ್ರ ಅಕ್ಕಂಗಿರ ಒಡನಾಟದಲ್ಲಿ ಯಾವ್ದಾದ್ರು ಮರೆಯಲಾರದ ಅನುಭವ? ಅದೇ ನನ್ನ ಅಣ್ಣ ಒಬ್ಬರು ಹೋಗಿದ್ದು ಮರೆಯೋಕ್ಕಾಗಲ್ಲ. ಹಾಗೆ 2002 ನಮ್ಮ ಅಕ್ಕನೊಬ್ಬರನ್ನ ಕಳ್ಕೊಂಡ್ಬಿಟ್ವಿ, ಕಾರ್ಡಿಯಾಕ್ ಅರೆಸ್ಟ್. ಸೊ ಇವೆರಡು ದೊಡ್ಡ ಹೊಡೆತ ನಮ್ಮ ಲೈಫಲ್ಲಿ. ಬಟ್ ಜೀವನ ಮುಂದಕ್ಕೆ ಹೋಗಲೇಬೇಕು. 79 ತಂದೆಯವರು ಹೋಗಿದ್ದು, 1986 ನಾನು ಎಂಟ್ರಿ ಆಗಿದ್ದು. ಖಂಡಿತ ಇಲ್ಲ, ಯಾಕೆಂದರೆ ನಮಗೆ ಅದರದ್ದು ಗೀಳೇ ಇರಲಿಲ್ಲಪ್ಪ, ಏನು ಆ ಥರದ್ದೆಲ್ಲ ಏನು ಅನುಭವನೂ ಇರಲಿಲ್ಲ. ಆಮೇಲೆ ಯಾವುದೇ ಅದಕ್ಕೆ ಹೋಮ್ವರ್ಕ್ ಆಗಲಿ
ಆರ್ಟಿಸ್ಟ್ ಆಗೋದಕ್ಕೆ ನಾನೇನೂ ಮಾಡ್ಕೊಂಡಿಲ್ಲ. ಯಾವುದೇ ಕ್ಲಾಸ್ಗೆ ಹೋಗುವಂಥದ್ದಾಗಲಿ ಮತ್ತೊಂದಾಗಲಿ ಯಾವುದೇ ಒಂದು ಅನುಭವ ನನಗಿಲ್ಲ. ಅದು ಜಸ್ಟ್ ಅದು ಕೆಲವು ಕಡೆ ನಾನು ಹೇಳ್ಕೊಂಡಿದ್ದೀನಿ ಇಂಟರ್ವ್ಯೂನಲ್ಲಿ. ತಂದೆಯವ್ರು ಹೋದಮೇಲೆ ಒಂದು ಗ್ಯಾಪ್ ಆಗೋಯಿತು, ಯಾರೂ ನಮ್ಮ ಫ್ಯಾಮಿಲೀಲಿ ಬರಲಿಲ್ಲ. ಅಷ್ಟೊತ್ತಿಗಾಗಲೇ ಬೇರೆಯವರೆಲ್ಲ ಸುಮಾರು ಮಕ್ಕಳೆಲ್ಲ ಇಂಡಸ್ಟ್ರಿಗೆ ಬರ್ತಾಯಿದ್ರು. ನಿಮ್ಮನೇಲಿ ಯಾರು ಬರಲ್ವಾ, ನಿಮ್ಮನೇಲಿ ಗಂಡು ಮಕ್ಕಳು ಯಾರು ಬರಲ್ವಾ, ಬರಲ್ವಾ ಬರಲ್ವಾ ಅಂತ ಅದು ಕೇಳಿ 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 ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿ, ನೀನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯಲ್ವ ನೀನು ನಾಟಕದಲ್ಲೆಲ್ಲ, ವೈ ಡೋಂಟ್ ಯು ಗಿವ್ ಇಟ್ ಅ ಟ್ರೈ ಅಂತ ಸುಮಾರು ಜನ ಎಲ್ಲ ಹೇಳಿದ್ರು. ಅಯ್ಯಪ್ಪ ನನಗೇನೂ ಬರಲ್ಲ, ನನಗೇನೂ ಬರಲ್ಲ, ನಾನು ಅದನ್ನು ಮಾಡೋಕ್ಕೆ ನಂಗೆ ಕಷ್ಟ ಆಗುತ್ತೆ. ಆಮೇಲೆ ಸ್ವಲ್ಪ ಹಿಂಜರಿಕೆ, ನನಗೆ ಒಂದು ಸ್ವಲ್ಪ ಮುಜುಗರನೂ ಇತ್ತು. ತುಂಬ ಶೈ ನೇಚರ್ಡ್ ಬೇಸಿಕಲಿ ನಾನೆಲ್ಲ ಮೊದಲು. ನಾನು ಇಷ್ಟೊಂದು ಇವತ್ತು ಮಾತಾಡ್ತಿದ್ದೀನಿ ಅಂದರೆ ನನಗೆ ಒಂದೊಂದ್ಸಲಿ ನಂಬೋಕ್ಕಾಗಲ್ಲ. ಇಟ್ಸ್ ಯಾ ಬಿಕಾಸ್ ನನ್ನ ಪ್ರೊಫೆಷನ್ ಅದನ್ನು ನನಗೆ ಹೇಳ್ಕೊಟ್ಟಿದೆ. ಟು ಬಿ ಫ್ರೆಂಡ್ಲಿ, ಐ ವಾಸ್ ಆಲ್ವೇಸ್ ಫ್ರೆಂಡ್ಲಿ, ಬಟ್ ಮಾತು ಅನ್ನೋದು ನಿಮ್ಮ ಅನುಭವ ಕಲಿಸುತ್ತೆ. ಆ್ಯಂಡ್ ನಾನು ತುಂಬ ಮಿತ ಭಾಷೆ ಫಸ್ಟು, ನಾನು ಮಾತೇ ಆಡ್ತಿರಲಿಲ್ಲ. ನನಗೆ ಎಷ್ಟೋ ಜನ ನಿರ್ದೇಶಕರಲ್ಲಿ ಇದೇನಮ್ಮ ನೀನು ಸುಮ್ಮನೆ ಒಂದು ಕಡೆ ಕೂತಿರ್ತೀಯ, ನೀನು ಯಾರ ಜೊತೆಲೂ ಮಾತಾಡೋದೇ ಇಲ್ವಲ್ಲ ಅಂತ ಹೇಳಿದ್ರು. ಮಾತಾಡಬೇಕು, ಇಫ್ ಯು ಡೋಂಟ್ ಓಪನ್ ಅಪ್ ಹೌ ವಿಲ್ ದೇ ನೋ ಯು, ನಿನ್ಗೆ ಯಾರಿಗೂ ನಿನ್ನ ಪರಿಚಯ ಆಗಲ್ಲ ಅಂತೆಲ್ಲ ಪಾಪ ನನ್ನನ್ನು ಹುರಿದುಂಬಿಸೋರು. ಸ್ಲೋಲಿ 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 ಓಪನ್ ಅಪ್ ಆದೆ. ತುಂಬ ಶೈ ನೇಚರ್ಡ್ ಫಸ್ಟ್ ನಾನು. ಸೊ ಆಗ ಕೆ ವಿ ಜಯರಾಮ್ ಅವರು ಒಂದು ಸಿನಿಮಾ ಅನೌನ್ಸ್ ಮಾಡಿದರು, ಅರುಣರಾಗ ಅಂತ. ನಮ್ಮ ಅಣ್ಣ ಲಕ್ಷ್ಮೀಕಾಂತ್ ಅಂತ ಒಬ್ಬರಿದ್ದಾರೆ. ಕೆ ವಿ ಜಯರಾಮ್ ಅವರು ನಮ್ಮ ಪ್ರೊಫೆಸರ್ ಹುಚ್ಚುರಾಯರಲ್ಲಿ ಪ್ರೊಫೆಸರ್ ಹುಚ್ಚುರಾಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದರು. ಮಲ್ಲೇಶ್ವರಂ ಎಲ್ಲೋ ಹೋದಾಗ ನಮ್ಮ ಅಣ್ಣಂಗೆ ಅವ್ರು ಯಾವುದೋ ಒಂದು ಕಾಫಿ ಪಾಯಿಂಟಲ್ಲಿ ಸಿಕ್ಕಿ ನಮ್ಮ ಅಣ್ಣ ಅವರನ್ನು ರೆಕಗ್ನೈಸ್ ಮಾಡಿ ಮಾತಾಡಿಸಿದಾಗ, ಏನು ಸರ್ ಹೇಗಿದ್ದೀರಿ ಅಂತೆಲ್ಲ ಅಂದಾಗ, ಏನು ಮಾಡ್ತಾಯಿದ್ದೀರಿ, ನಾನು ಸಿನಿಮಾ ಮಾಡ್ತೇನೆ, ನನ್ನ ತಂಗಿಗೆ ಆ್ಯಕ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರು. ಹಂಗೆ ಹೇಳಿದ ತಕ್ಷಣ, ಹೌದಾ ಹೌದಾ, ಒಳ್ಳೆ ಟೈಮಲ್ಲಿ ಹೇಳಿದ್ರಿ, ನಾನೊಂದು ಹೊಸ ಸಿನಿಮಾ ಅನೌನ್ಸ್ ಮಾಡ್ತಾಯಿದ್ದೀನಿ, ಅದರಲ್ಲಿ ನಿಮ್ಮ ತಂಗಿನ ಸೆಕೆಂಡ್ ಹೀರೋಯಿನ್ ಆಗಿ ನಾನು ಮಾಡಿಸ್ಬಿಡ್ತೀನಿ. ಆ ಥರನೇ ಅನೌನ್ಸು ಆಯಿತು. ಬಟ್ ಕಾರಣಾಂತರದಿಂದ ಆ ಪಾತ್ರವನ್ನು ಚಿತ್ರದಿಂದನೇ ತೆಗೆಯುವಂಥ ಪರಿಸ್ಥಿತಿ ಬಂದುಬಿಡ್ತು. ಬಟ್ ನನ್ನ ಹೆಸರು ಅನೌನ್ಸ್ ಆಗಿತ್ತು, ಒಂಥರ ಸಂದಿಗ್ಧ ಪರಿಸ್ಥಿತಿ ಕ್ರಿಯೇಟ್ ಆಯಿತು. ನಾನು ಅದನ್ನಲ್ಲದೆ ಬೇರೆ ಯಾವ ಪಾತ್ರನೂ ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಅದು ಸಣ್ಣದು ಯಾವುದೋ ಪಾತ್ರನ ಕ್ರಿಯೇಟ್ ಮಾಡಿಕೊಂಡು ಕೊನೆಗೆ ಅದರಲ್ಲಿ ಏನಾಯಿತು, ಒಂದು ಸಣ್ಣದೊಂದು ಪಾತ್ರ ಕ್ರಿಯೇಟ್ ಮಾಡಿದ್ರು, ಅಫ್ಕೋರ್ಸ್ ಮಾಡಿದೆ. ಅಲ್ಲಿಂದ ಆಚೆಗೆ ತುಂಬ ಒಳ್ಳೊಳ್ಳೆ ಸಿನಿಮಾಗಳಲ್ಲೂ ಮಾಡಿದೆ. ಅರುಣರಾಗ ಅದು, ಅಲ್ಲಿಂದ ಆಚೆಗೆ ನಿಮಗೆ ಚೆನ್ನಾಗಿ ಗೊತ್ತು. ಸೊ ನನಗೆ ನನ್ನ ವೃತ್ತಿಯನ್ನು ಅಂಬೆಗಾಲಿಟ್ಕೊಂಡು ಚಿತ್ರರಂಗಕ್ಕೆ ಬರೋದಕ್ಕೆ ಕಾರಣವಾದ ಸಿನಿಮಾ ಅರುಣರಾಗ, ಅದರ ನಿರ್ದೇಶಕರು ನಿರ್ಮಾಪಕರು ಕೆ ವಿ ಚಾರ. ಸೊ ಅಲ್ಲಿಂದ ಶುರುವಾಯಿತು ನನ್ನ ಸಿನಿ ಪಯಣ. ಸುಮಾರು ಒಂದು 53 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಸುಮಾರು ಸಿನಿಮಾಗಳೆಲ್ಲ ನೀವು ನೋಡಿರ್ತೀರಿ, ಬರ್ತಾನೆ ಇರುತ್ತೆ. ಆ ಒಂದು ನಾನು ಮಾಲಾ ಜೊತೆಗೆ ಒಂದು 7-8 ಸಿನಿಮಾ ಮಾಡಿದ್ವಿ. ನಮ್ಮದು ಒಂಥರ ಆಗ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್. ತುಂಬ ಇಷ್ಟಪಡೋರು ನಾವಿಬ್ಬರು ಜೊತೆಲಿ ಆ್ಯಕ್ಟ್ ಮಾಡಿದಾಗ. ನಮ್ಮಿಬ್ಬರನ್ನ ಸಿಸ್ಟರ್ಸ್ ಅಂತಲೇ ಕರಿತಾಯಿದ್ರು. ತುಂಬ ಚೆನ್ನಾಗಿ ಇವತ್ತಿಗೂ ಚೆನ್ನಾಗಿದ್ದೀವಿ. ನನಗೆ ತುಂಬ ಒಳ್ಳೆ ಗೆಳತಿ ಅವಳು. ಇವಾಗ ಸಂಪರ್ಕ ಕಮ್ಮಿ, ಬಿಕಾಸ್ ಇವಾಗೆಲ್ಲ ಎಲ್ಲ ಒಂದು ಆ ಡಿಸ್ಟೆನ್ಸು. ನಾನೊಂದಷ್ಟು ದಿನ ಸಿನಿಮಾ ಮಾಡಲಿಲ್ಲ, ಹಾಗೆ ಆಮೇಲೆ ಅವಳು ಸೆಟ್ಲ್ ಆದಳು, ಮದುವೆ ಆದ್ವಿ, ಮಕ್ಕಳು. ಸೊ ಹಂಗಾಗಿ ಎಲ್ಲರ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಆಗ್ತಾ ಸ್ವಲ್ಪ ಸಂಪರ್ಕ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ಎಲ್ಲೇ ಸಿಕ್ಕಿದ್ರು ಅದೇ ವಿಶ್ವಾಸ, ಅದೇ ಪ್ರೀತಿ, ಹಾಗೆ ಮಾತಾಡ್ತೀವಿ. ಅವಳು ಏನಾದರೂ ಫಂಕ್ಷನ್ ಇದ್ದರೆ ಮನೇಲಿ ಖಂಡಿತ ಕರೀತಾಳೆ, ನಾನು ಹೋಗ್ತೀನಿ. ಕೊನೆ ದಿನ July 11, 1979 ಕಾರ್ಡಿಯಾಕ್ ಅರೆಸ್ಟ್. ಅವತ್ತು ಸ್ಕೈಲ್ಯಾಬ್ ಬೀಳುತ್ತೆ ಅಂತೆಲ್ಲ ಹೇಳ್ತಾಯಿದ್ರು ಗೊತ್ತಾ. ಅದೊಂದು ಇಟ್ ವಾಸ್ ಅ ಉಪಗ್ರಹ, ಇಟ್ ವಾಸ್ ಅ ಸ್ಯಾಟಲೈಟ್. ಐ ಡೋಂಟ್ ಇಫ್ ಐ ಕುಡ್ ಬಿ ರೈಟ್ ಆರ್ ರಾಂಗ್, ಅದನ್ನು ನೀವು ಕೇಳಿ. ಅದು ತನ್ನ ಯಾಣವನ್ನು ಮುಗಿಸಿ ಎಲ್ಲೋ ಒಂದು ಕಡೆ ಪ್ರಪಂಚದಲ್ಲಿ ಬೀಳುತ್ತೆ ಅಂತ. ಬಟ್ ಅದು ಬಿದ್ದಾಗ ತುಂಬ ನಾಶ ಮಾಡುತ್ತೆ ಅನ್ನೋದಿತ್ತು. ಸೊ ಹಿಂದಿನ ದಿನ ರಾತ್ರಿ ಅವರು ಎಲ್ರಿಗೂ ಫೋನ್ ಮಾಡಿ ಮಾತಾಡಿಬಿಟ್ಟು, ಏ ನಾಳೆ ಹಿಂಗಾಗತ್ತಂತಪ್ಪ, ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಎಲ್ಲರಿಗೂ ಫೋನ್ ಮಾಡ್ತೀನಿ, ಮಾತಾಡ್ತಿದ್ದೀನಿ ಅಂತ ಹೇಳಿದ್ದಾರೆ ನೋಡಿ. ಎಲ್ಲ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಎಲ್ಲ ಹಳೆಯಂದ್ರನ್ನು ಎಲ್ಲರನ್ನು ಕರೆಸಿ ಎಲ್ರಿಗೂ ತುತ್ತು ಊಟ ಮಾಡಿಸಿ ತುಂಬ ಇಮೋಷ್ನಲ್ಲಾಗಿ, ಓ ನಾಳೆ ಬೆಳಗ್ಗೆ ಏನಾಗುತ್ತೋ ಗೊತ್ತಿಲ್ಲ ಅಂತ. ಬಟ್ ಕಾಕತಾಳೀಯನೋ ಅಥವಾ ಏನೋ ಗೊತ್ತಿಲ್ಲ, ಕರೆಕ್ಟಾಗಿ ಆ ಸ್ಕೈಲ್ಯಾಬು ಅಮೇರಿಕಾದಲ್ಲೊಂದು ಯಾವುದೋ ಒಂದು ಓಷನ್ನಲ್ಲಿ ಬಿತ್ತು, ಅದೇ ಟೈಮ್ಗೆ ಇವ್ರಿಗಿಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಬೆಳಗಿನ ಜಾವ 1-2 ಗಂಟೆಯಲ್ಲಿ. ಇಲ್ಲ ಇಲ್ಲ ಇಂಥದ್ದು ಇಲ್ಲ. ಇಟ್ ವಾಸ್ ಜಸ್ಟ್ ದಟ್ ಇಟ್ ವಾಸ್ ಕಾರ್ಡಿಯಾಕ್ ಅರೆಸ್ಟ್ ಅಷ್ಟೇ.
ಯಾವುದೇ ರೀತಿಯಾದ ಕಾಯಿಲೆ ಗಿಲೆ ಏನಿರಲಿ, ಪುತ್ರ ಶೋಕ ಕಾಣ್ತಿತ್ತು ಅದಿರ್ಬೋದು, ಅದಿತ್ತು, ಅದು ಸ್ವಲ್ಪ ನೋವಿತ್ತು. ತುಂಬ ಅಳವರು, ನೆನೆಸ್ಕೊಂಡು ಅಳವರು, ಯಾಕಂದ್ರೆ ತುಂಬ ಅಟ್ಯಾಚ್ಮೆಂಟು ನಮ್ಮ ಅಣ್ಣನ ಕಂಡ್ರೆ, ಎಲ್ಲ ಮಕ್ಕಳು ಕಂಡ್ರೆ ತುಂಬ ಇಷ್ಟ. ನಮ್ಮ ಅಣ್ಣ ಏನು ಅಂದರೆ, ಅವಾಗ ಅವ್ನಿಗೆ 17 ವರ್ಷ, ಪುತ್ರಶೋಕಂ ನಿರಂತರಂ ಅಂತ ಹೇಳ್ತಾನೆ ನೋಡಿ, 17 ಇಯರ್ಸು. ಸೊ ಆ ಟೈಮಲ್ಲಿ ಅವನು, ನಮ್ಮ ಅಣ್ಣ ಸ್ವಲ್ಪ ಜೊತೆಯಲ್ಲಿ ಶೂಟಿಂಗೆಲ್ಲ ಹೋಗಿ ಅವ್ರ ಡೇಟ್ಸ್ ಎಲ್ಲ ಮ್ಯಾನೇಜ್ ಮಾಡ್ತಿದ್ದ. ತುಂಬ ಬ್ರಿಲಿಯಂಟ್ ಫೆಲೋ ಅಂತ ನಮ್ಮ ಅಮ್ಮನೂ ಹೇಳ್ತಾರೆ. ನನ್ನ ಕಂಡ್ರೆ ತುಂಬ ಇಷ್ಟ, ನಂಗೆ ಅಷ್ಟೊಂದು ನೆನಪಿಲ್ಲ. ಬಟ್ ಅವರು ಈವ್ನಿಂಗ್ ಕಾಲೇಜ್ಗೆ ಹೋಗ್ತಾಯಿದ್ರು ಸೇಂಟ್ ಜೋಸಫ್ಸಲ್ಲಿ, ಆ್ಯಂಡ್ ಬೆಳಗ್ಗೆ ನಮ್ಮ ತಂದೆ ಜೊತೆ ಶೂಟಿಂಗ್ ಹೋಗ್ತಿದ್ರಂತೆ. ಸ್ಕೂಲಿಂದ ಬಂದಾಗ ನಾನು ಅವ್ರ ಜೊತೆ, ಅವರ ಒಂದು ಸೈಕಲ್ ಇತ್ತಂತೆ, ಒಂದು BSA ಸೈಕಲ್, ನನ್ನನ್ನು ಒಂದು ಜೈಮಾಲ್ನಲ್ಲಿ ಒಂದು ರೌಂಡ್ ಓಡಿಸಿ ಅವರು ಮನೆಗೆ ನನ್ನನ್ನು ಡ್ರಾಪ್ ಮಾಡ್ತಿದ್ರು. ಆ ಥರ ಒಂದು ಈಗ ಸುಧಾ ನರಸಿಂಹರಾಜು ಅವರು, ಐ ಥಿಂಕ್ ನರಸಿಂಹರಾಜು ಅವ್ರಿಗಿರುವ ಅಷ್ಟು ಅಭಿಮಾನಿಗಳು ಸುಧಾ ಅವ್ರ ಜೊತೆಗೆ ಇದ್ದಾರೆ, ಮೇ ಬಿ ತುಂಬ ತುಂಬ ಪ್ರೀತಿ ಮಾಡ್ತಾರಪ್ಪ ನಿಜವಾಗ್ಲೂ. ಆ ಒಂದು ಜವಾಬ್ದಾರಿ ಇದೆ ನೋಡಿ, ನರಸಿಂಹರಾಜು ಅನ್ನೋ ಹೆಸರನ್ನ ಹೊತ್ಕೊಂಡಿದ್ದೀನಿ ಜೊತೆಗೆ, ಇಟ್ಸ್ ಅ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಬಟ್ ಅಷ್ಟೇ ಪ್ರೀತಿನೂ ಸಿಗುತ್ತೆ ಎಲ್ಲಿ ಹೋದ್ರೂ, ಅಷ್ಟೇ ಪ್ರೀತಿ ಸಿಗುತ್ತೆ. ಆ್ಯಂಡ್ 10 ವರ್ಷದ ನಂತರ ನಾನು ಆ್ಯಕ್ಟ್ ಮಾಡಿದೆ ಮತ್ತೆ, ಈಗ ಸುಮಾರು ಸಿನಿಮಾಗಳೆಲ್ಲ ಮಾಡಿದೆ, ಒಂದು 5-6 ಸಿನಿಮಾ ಮತ್ತೆ ಮಾಡಿದೆ. ಲಾಸ್ಟ್ ಇಯರ್ ನಾನು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದು. ಸೊ ಒಂದು ಸಿದ್ಧಿ ಸೀರೆ ಅಂತ ಒಂದು ಸಿನಿಮಾಲ್ಲಿ ಆ್ಯಕ್ಟ್ ಮಾಡಿದೆ, ನನ್ನ ಮೇಲೆ ಕತೆ ಮಾಡಿದರು. ಆಕೆ ಪಾತ್ರದ ಹೆಸರೇ ಸಿದ್ಧಿ, ತಾನು ಒಂದು ಸೀರೆನ ಪಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡ್ತಾಳೆ ಅನ್ನೋ ಒಂದು ಸಬ್ಜೆಕ್ಟ್ ಮೇಲೆ ಸಿನಿಮಾ ಮಾಡಿದ್ದದು. ನಂಗೆ ತುಂಬ ಒಳ್ಳೆ ಪ್ರಶಂಸೆ ಬಂತು, ತುಂಬ ದಿನ ಓಡಲಿಲ್ಲ ಅದು. ನಿಮಗೆ ಗೊತ್ತಲ್ಲ, ಸ್ವಲ್ಪ ಆಫ್ ಬೀಟ್ ಸಿನಿಮಾ ಅಂದರೆ ರಿಸೀವ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಅದು ಅಟ್ಲೀಸ್ಟ್ ಒಂದು 3-4 ವಾರ ಓಡಿದರೆ ಅವಾಗ ಜನಗಳಿಗೆ ರೀಚ್ ಆಗುತ್ತೆ. ಬಟ್ ಆ ಪರಿಸ್ಥಿತಿ ಇಲ್ಲ ಸದ್ಯದಲ್ಲಿ. ಸೊ ಲಾಸ್ಟ್ ಇಯರ್ ಅಕ್ಟೋಬರಲ್ಲಿ ರಿಲೀಸ್ ಆಯಿತು, ಅಕ್ಟೋಬರ್ 19, 2019 ರಿಲೀಸ್ ಆಯಿತು. ಒಂದು ಸುಮಾರು ಜನ ನೋಡಿದವರೆಲ್ಲ ತುಂಬ ಖುಷಿಪಟ್ಟರು. ಯಾ, ಗಟ್ಟಿಮೇಳ ತುಂಬ ಆಕಸ್ಮಿಕನೇ ಆ್ಯಕ್ಚುಲಿ. ಅದು 2008 ನನ್ನ ಮದುವೆ ಆದಮೇಲೆ 2010 ಮಗ ಹುಟ್ಟಿದ. ಸೊ 2008 2 ಸೀರಿಯಲ್ ಮಾಡ್ತಿದ್ದೆ, 8-9. ಅದನ್ನು ಮುಗಿಸಿ ನಾನು ನನ್ನ ಹಸ್ಬೆಂಡಿಗೆ ಚೆನ್ನೈಯಲ್ಲಿ ಕೆಲಸ ಆಯಿತು. ಸೊ 1 ವರ್ಷ ಅಲ್ಲಿಗೆ ಹೊರಟೋದ್ವಿ. ಸೊ ಆ ಗ್ಯಾಪ್ ಆಯಿತು. 2010 ನನ್ನ ಮಗ ಹುಟ್ಟಿದ. ಸೊ ಹಾಗೆ ಈ ವರ್ಷ ಬೇಡ, ಮುಂದಿನ ವರ್ಷ ಆಗಲಿ, ಅಯ್ಯೋ ಇನ್ನೇನು ಮಾತಾಡೋಕ್ಕೆ ಶುರು ಮಾಡಿದೆ, ಮನೇಲಿರೋಣ ಚೆನ್ನಾಗಿರುತ್ತೆ. ಇನ್ನು ಆಮೇಲೆ 2nd ವರ್ಷ ಆಯಿತು, ಅಯ್ಯೋ ಇನ್ನೂ ಚಿಕ್ಕವನು, ಯಾರು ನೋಡ್ಕೋತಾರೆ ಮನೆಯಲ್ಲಿ ಅಂತ ಹಾಗೆ ಕಂಟಿನ್ಯೂ ಆಗಿ ಅದು ಹಾಗೆ ಕಂಟಿನ್ಯೂ ಆಯಿತು. ಸೊ ಅವನು ಈಗ 3rd ಸ್ಟ್ಯಾಂಡರ್ಡ್ 4th ಈಗ. ಸೊ ಐ ಥಾಟ್ ಓಕೆ, ಎಲ್ಲರೂ ಹೇಳಿದ್ರು, ತುಂಬ ಆಫರ್ಸ್ ಬರ್ತಿತ್ತು. ಬಟ್ ನಂದೇ ಆದ ಕೆಲವು ರೆಸ್ಟ್ರಿಕ್ಷನ್ಸು, ಬೈಂಡಿಂಗು ಎಲ್ಲ ಇತ್ತು. ಸೊ ನನಗೆ ಹಿಂಸೆ ಆಗ್ತಿತ್ತು, ಪಾಪ ಪ್ರೊಡಕ್ಷನ್ನವ್ರಿಗೆ ನಾನು ತೊಂದರೆ ಕೊಡಬಾರ್ದು ಅಂತ. ಬಟ್ ಗಟ್ಟಿಮಳ ವಾಸ್ ಸೋ ಗುಡ್, ಅಂದರೆ ಅವರು ಪಾಪ ನನ್ನ ಎಲ್ಲ ಏನಂತಾರೆ ಅದಕ್ಕೆ, ಇವತ್ತಿನ ಈ ಪರಿಸ್ಥಿತಿಗೆ ಎಲ್ಲದಕ್ಕೂ ಹೊಂದಿಕೊಂಡು, ನಿಮಗೇನೇ ಪ್ರಾಬ್ಲಮ್ ಆಗದಿರೋ ಹಂಗೆ ನಾವು ನೋಡ್ಕೊಳ್ತೀವಮ್ಮ, ನೋ ಪ್ರಾಬ್ಲಮ್, ನೀವು ಬನ್ನಿ ಅಂತ. ಪಾಪ ಟೈಮಿಂಗ್ಸ್ ವಿಷಯದಲ್ಲಿ ಆಗಿರ್ಬೋದು, ಅಥವಾ ವೆಹಿಕಲ್ ಪಿಕಪ್ ಡ್ರಾಪ್ ವಿಷಯದಲ್ಲಿ ಆಗಿರ್ಬೋದು, ಅಥವಾ ಪ್ರತಿಯೊಂದರಲ್ಲೂ ತುಂಬ ಪ್ರೀತಿಯಾಗಿ ನೋಡ್ಕೋತಾರೆ. ಸೊ ಆ ಝೀಯಿಂದ ನನಗೆ ಸುಧಾ ಅವರು ಇದನ್ನು ಈ ಕ್ಯಾರೆಕ್ಟರ್ ಅವರೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ವಿಶ್ವಾಸ ಇಟ್ಕೊಂಡು ನನ್ನನ್ನು ಪಾತ್ರಕ್ಕೆ ಕರೆದಿದ್ದು. ನಿಜವಾಗ್ಲೂ ತುಂಬಾ ಮನಸ್ಸಿಗೆ ತೃಪ್ತಿ ಇದೆ, ಖುಷಿನೂ ಇದೆ. ಆ ಪಾತ್ರನೂ ಅಷ್ಟೇ ಅದ್ಭುತವಾಗಿದೆ. ಸಿ, ಈಗ ಸಾಮಾನ್ಯವಾಗಿ ಏನಾಗುತ್ತೆ, 4 ತಾಯಿ ರೋಲ್ ಮಾಡಬೇಕು ಅಂತಂದರೆ ಸಾಮಾನ್ಯವಾಗಿ ಒಂಚೂರು ಯೋಚನೆ ಮಾಡ್ತಾರೆ, ಏನಪ್ಪ ಇದು 4 ಮಕ್ಕಳ ತಾಯಿ ರೋಲ್ ನಾನು ಮಾಡಬೇಕಾ ಅಂತ. ನಾನು ಫಾರ್ ಅ ಮಿನಿಟ್ ಕೂಡ ನಾನು ಯೋಚನೆ ಮಾಡಲಿಲ್ಲ. ಐ ಡಿಂಟ್ ಇವನ್ ಥಿಂಕ್, ಮೇಡಮ್ ನಿಮಗೆ ಈ ಥರದ ರೋಲ್ ಇದೆ, 4 ಹೆಣ್ಮಕ್ಳು ಇರ್ತಾರೆ ನಿಮಗೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನೀವೊಂದು ಕೇಟ್ರಿಂಗ್ ಸರ್ವಿಸ್ ನಡೆಸ್ತಿರ್ತೀರಿ, ನೀವು ಮಾಡ್ತೀರ. ಐ ಸೆಡ್ ಇಫ್ ಎವ್ರಿಥಿಂಗ್ ಗೋಸ್ ವೆಲ್ ನಾನು ಮಾಡ್ತೀನಿ, ಅಷ್ಟೇ ನಾ ಹೇಳಿದ್ದು. ನನಗೆ ಎಲ್ಲ ರೀತಿಯಲ್ಲಿ ಅದು ಹೊಂದಿಕೆ ಆಗುತ್ತೆ ಅಂತ ನಾನು ಅಂದ್ಕೊಂಡ್ರೆ, ನನ್ನ ಪಾತ್ರದ ಬಗ್ಗೆ ಅನ್ನೋದಕ್ಕಿಂತ ಬೇರೆ ಎಲ್ಲ ಇರ್ತಾವಲ್ಲ ಸಮಸ್ಯೆಗಳು, ಅದೆಲ್ಲ ನನಗೆ ಅಡ್ಯಾಪ್ಟಿವ್ ಆಗಿದೆ ಅಂತ ಅಂದ್ಕೊಂಡ್ರೆ ನಾನು ಖಂಡಿತ ನಾನು ಮಾಡ್ತೀನಿ. ಸೊ ಎಲ್ಲ ಕೂಳ್ ಬಂದ್ಬಿಡ್ತದು. ಇಟ್ ವಾಸ್ ಆ ಟೈಟ್ಲು ಹಾಗೇನೋ ಏನೋ ಗೊತ್ತಿಲ್ಲ, ಆ ಗಟ್ಟಿಮೇಳ ಅನ್ನೋದು ಕೇಳೋಕ್ಕೇ ತುಂಬ ಚೆನ್ನಾಗಿರುತ್ತದು. ಸೊ ಅದು ಹಂಗೆ ಬಂದಾಗ ಎಲ್ಲನೂ ಪ್ಲಸ್ ಆಗೋಯಿತು.
ಆಲ್ಸೋ ಆ್ಯಂಡ್ 2019 ಜನವರಿನಲ್ಲಿ ಪ್ರೋಮೋ ಮಾಡಿದ್ವಿ, ಫಸ್ಟ್ ಪ್ರೋಮೋ. ಪ್ರೋಮೋನೇ ಸೂಪರ್ ಹಿಟ್ ಆಗೋಯಿತು. ಎವ್ರಿಬಡಿ ವಾಸ್ ಸೋ ಕ್ಯೂರಿಯಸ್, ಏನಿದೆ ಏನಿದೆ ಇದು, ನಾಲ್ಕು ಹೆಣ್ಮಕ್ಳು ತಾಯಿ ಏನಿರ್ಬೋದು ಏನಿರ್ಬೋದು ಇದು ಅಂತ. ಸೊ ಅಲ್ಲಿಂದ ಆಚೆಗೆ ನೀವು ನೋಡ್ತಾನೇ ಇದ್ದೀರಿ ಕತೆ, ಇವಾಗ ನೋಡ್ತಾ ಇದೆ. ಆ ಹೀರೋ ಹೀರೋಯಿನ್ ಕತೆ ಇರ್ಬೋದು ಅಥವಾ ಫ್ಯಾಮಿಲಿ ಡ್ರಾಮಾ ಇರ್ಬೋದು, ಸ್ವಲ್ಪ ವಿಲೇನಿ ಇರ್ಬೋದು, ಎಲ್ಲವೂ ಇರುವಂಥ ಒಂದು ಕತೆ ಗಟ್ಟಿಮೇಳ. ನನಗೆ ತುಂಬ ಒಳ್ಳೆಯ ಹೆಸರು ತಂದುಕೊಟ್ಟಿದೆ. ಎಲ್ಲೂ ಆ ಒಂದು ಏನೋ ಒಂದು ತುಂಬ ಜವಾಬ್ದಾರಿ ಇರೋ ಪಾತ್ರ ಅಥವಾ ಏನಪ್ಪ ಇದು ನಾಲ್ಕು ಹೆಣ್ಮಕ್ಳ ತಾಯಿ ಎಲ್ಲೂ ಅನಿಸಿಲ್ಲ. ಸಲೀಸಾಗಿ ಅದು ನನ್ನ ಮಕ್ಕಳೇ ಅನ್ನೋ ಥರ ನಾವು ಹಂಗೆ ಇರ್ತವೆ ನನ್ನ ಜೊತೆಗೆ ಪ್ರೀತಿಯಾಗಿ. ಇಟ್ಸ್ ಲೈಕ್ ಸೋ ನೈಸ್, ಸೆಟಲ್ ಸ್ಮೂತಾಗಿ ಕೆಲಸ ಆಗುತ್ತೆ, ಖುಷಿ ಖುಷಿಯಾಗಿ ಆ್ಯಕ್ಟ್ ಮಾಡ್ತೀವಿ. ತಂದೆಯಿಂದ ಕಲ್ತಿದ್ದು ತುಂಬ ಇದೆ. ಲೈಫಲ್ಲಿ ಲೈಫನ್ನು ತುಂಬ ಸೀರಿಯಸ್ಸಾಗಿ ತೊಗೋಬೇಕು, ಡೋಂಟ್ ಪ್ಲೇ ವಿತ್ ಯುವರ್ ಲೈಫ್. ತುಂಬ ಜವಾಬ್ದಾರಿ ಇರಬೇಕು ಜೀವನ ಅನ್ನೋದು, ಅಷ್ಟು ಸಲೀಸಲ್ಲ. ಯು ಶುಡ್ ಮೇಕ್ ಅ ಮಾರ್ಕ್ ಆ್ಯಂಡ್ ಕಷ್ಟ ಸುಖ ನಷ್ಟ ಏನೇ ಬಂದ್ರೂ ಸುಖನ ಆಕ್ಸೆಪ್ಟ್ ಮಾಡ್ಕೊಳ್ತೀರಿ, ಕಷ್ಟ ನಷ್ಟ ಆಕ್ಸೆಪ್ಟ್ ಮಾಡ್ಕೊಳೋಕ್ಕಾಗಲ್ವಾ? ಅದನ್ನು ಮೇನ್ ನಮ್ಮ ತಂದೆ ಹೇಳ್ಕೊಟ್ಟಿದ್ದು, ಯು ಶುಡ್ ಲಿವ್ ಯುವರ್ ಲೈಫ್ ದ ವೇ ಇಟ್ ಕಮ್ಸ್, ಅದು ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಒಳ್ಳೆತನ, ಏನು ಗೊತ್ತಾ, ಇನ್ನೊಬ್ಬರನ್ನು ನೋಡಿ ಅಸೂಯೆ ಪಡೋವಂಥದ್ದಾಗಿರ್ಬೋದು, ಕೆಟ್ಟದನ್ನು ಬಯಸುವಂಥದ್ದಾಗಿರ್ಬೋದು, ಇದು ಯಾವುದನ್ನು ಜೀವನದಲ್ಲಿ ಮಾಡಬಾರ್ದು. ಅದರಲ್ಲಿ ನಿಮಗೆ ಕ್ಷಣಿಕ ಸುಖ ಸಿಗ್ಬೋದು ಯಾರಿಗೊಬ್ಬರು ನೋವು ಮಾಡಿದೆ ಅಂತ, ಆದರೆ ಲೈಫ್ ಲಾಂಗ್ ಅದು ನಿಮ್ಮನ್ನು ಕಾಡ್ತಿರುತ್ತೆ. ಸೊ ನೀತಿ ಪಾಠ ಏನಪ್ಪ ಅಂತಂದರೆ, ಮೆನ್ ಯು ಕಾಂಟ್ ಡೂ ಗುಡ್ ಟು ಅದರ್ಸ್, ಡೋಂಟ್ ಡೂ ಬ್ಯಾಡ್ ಅಂತ. ಒಳ್ಳೇದು ಮಾಡೋಕ್ಕಾಗಲಿಲ್ವಾ, ಪರವಾಗಿಲ್ಲ ದೂರ ಇದ್ಬಿಡಿ, ಕೆಟ್ಟದ್ದು ಮಾತ್ರ ಮಾಡಬೇಡಿ. ಆ್ಯಂಡ್ ನಿನಗೆ ಸಾಧ್ಯವಾದರೆ ಒಬ್ಬನಿಗೆ ಸಹಾಯ ಮಾಡಬಹುದು, ನಿನ್ನ ಲಿಮಿಟ್ಸಲ್ಲಿ ಏನೋ ಇದೆ, ನೀನು ಪರವಾಗಿಲ್ಲಪ್ಪ ನಾನು ಇವ್ರಿಗೊಂದು ಚೂರು ಸಹಾಯ ಮಾಡ್ಬೋದು ಅನ್ಸಿದ್ರೆ, ಪ್ಲೀಸ್ ಗೋ ಅಹೆಡ್ ಡೂ ಇಟ್, ಹೆಲ್ಪ್ ಸಂಬಡಿ, ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಬ್ಯಾಕ್. ಸಹಾಯ ಮಾಡಿ, ಓ ನಾನು ಅವತ್ತು ಅವನಿಗೆ ಸಹಾಯ ಮಾಡಿದ್ದೆ, ಇವತ್ತು ಇವನು ನನಗೆ ಮಾಡಲಿಲ್ವಲ್ಲ, ಆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಸೆಲ್ಫ್ಲೆಸ್ ಆಗಿ ಹಾರ್ಟ್ಫುಲ್ಲಾಗಿ ಕೆಲಸಗಳನ್ನು ಮಾಡಿ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಅದಾಗದೇ ಬರುತ್ತೆ ಈ ಥರದನ್ನೆಲ್ಲ. ಆಮೇಲೆ ಶಿಸ್ತು, ಕೆಲಸದಲ್ಲಿ ಶಿಸ್ತು ಮತ್ತು ಕೆಲಸದ ಬಗ್ಗೆ ಗೌರವ, ಕೆಲಸ ಮಾಡೋ ವಾತಾವರಣದ ಬಗ್ಗೆ ಗೌರವ, ಮತ್ತು ಕೆಲಸದ ನಾವು ಯಾರ ಜೊತೆನಲ್ಲಿ ಕೆಲಸ ಮಾಡ್ತೀವಿ ಅವರನ್ನು ನಾವು ಗೌರವಿಸ್ಬೇಕು ಅನ್ನೋದನ್ನು. ಪ್ರತಿ ಪಾತ್ರವನ್ನು ನೀವು ಮಾಡಿದಾಗ ಅದನ್ನು ಹೌ ಮಚ್ ಆಫ್ ಹೋಮ್ವರ್ಕ್ ಯು ಶುಡ್ ಡು, ಎಷ್ಟು ಇನ್ವಾಲ್ವ್ಮೆಂಟ್ ಇರಬೇಕು, ಅಬ್ಸರ್ವೇಷನ್ ಇರಬೇಕು, ಯಾರು ಏನು ಹೇಳ್ತಿದ್ರೆ ಅದನ್ನು ಕೇಳಿಸ್ಕೋಬೇಕು, ಅನುಭವಿಸ್ಬೇಕು, ಅದನ್ನು ಮಾಡಬೇಕು. ಸೊ ಈ ಥರದ್ದೆಲ್ಲ ನಮ್ಮ ತಂದೆಯಿಂದ ಬಳುವಳಿಯಾಗಿ ಪಡ್ಕೊಂಡಿದ್ದೀವಿ. 100% ತುಂಬಾ. ಐ ಸಿ ಮೈ ಡ್ಯಾಡ್ ಇನ್ ಮೈ ವರ್ಕ್. ನಾನು ನನ್ನ ಕೆಲಸದಲ್ಲಿ, ನಾನು ಮಾಡುವಂಥ ಪ್ರತಿ ಕೆಲಸದಲ್ಲೂ ನನ್ನ ತಂದೆನ ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಕಲಾ ಮಾಧ್ಯಮದ ಯಾರ್ಯಾರು ಪೋಷಕರಿದ್ದಾರೆ, ನಿಮ್ಮ ಅಭಿಮಾನಿಗಳು ಯಾರಿದ್ದಾರೆ, ಮತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸೋರು ತುಂಬ ಜನ ಇರ್ತಾರೆ, ಲೈಕ್ಸ್ ಕೊಟ್ಟಿರೋರು, ನಿಮಗೆ ಸಬ್ಸ್ಕ್ರೈಬ್ ಮಾಡಿರೋರು, ಅಂಥವರೆಲ್ಲರಿಗೂ ನಾನು ಹೇಳೋದು, ಖುಷಿ ಖುಷಿಯಾಗಿ ಇಂಥ ಕಾರ್ಯಕ್ರಮಗಳನ್ನ ಪ್ರಮೋಟ್ ಮಾಡಿ. ಆ್ಯಂಡ್ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾರೂ ಧೈರ್ಯಾಗಿಡಬೇಡಿ, ಇದು ಪಾಸ್ ಆಗುತ್ತೆ, ಈ ಸ್ಟೇಜನ್ನು ಪಾಸ್ ಆಗಿಬಿಡತ್ತೆ. ಬಟ್ ಸ್ಟೇ ಸ್ಟ್ರಾಂಗ್, ಸ್ಟೇ ಹೆಲ್ದಿ, ಸ್ಟೇ ಸೇಫ್, ಸ್ಟೇ ಹೋಮ್, ಸ್ಟೇ ಸೇಫ್, ಅಫ್ಕೋರ್ಸ್ ಅದೇ ಇವಾಗ ಸ್ಲೋಗನ್ ನಡೀತಿರೋದು. ಬಟ್ ಅನಿವಾರ್ಯವಾಗಿ ಮನೆಯಿಂದ ಹೊರಗಡೆ ಹೋಗುವಂಥ ಸಂದರ್ಭ ಬಂದೇ ಬರುತ್ತೆ. ಕೆಲಸ ಮಾಡೋರು ಕೆಲವರು ಮನೇಲಿ ಇದ್ಕೊಂಡು ಕೆಲಸ ಮಾಡೋರಿದ್ದಾರೆ, ಹೊರಗಡೆ ಹೋಗಿ ನಮ್ಮಂಥವ್ರು ಹೊರಗಡೆ ಹೋಗಿಯೇ ಕೆಲಸ ಮಾಡಬೇಕು. ಹಾಗಾಗಿ ಹುಷಾರಾಗಿರಿ, ನಿಮ್ಮ ಸೇಫ್ಟಿನ ನೀವು ನೋಡ್ಕೊಳ್ಳಿ. ಸ್ಟೇ ಹೋಮ್, ಸ್ಟೇ ಸೇಫ್. ಖಂಡಿತ ಇದನ್ನು ನೋಡೋದನ್ನು ಮರಿಬೇಡಿ, ಹಾಗೆಯೇ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಆತ್ಮೀಯರೇ, ನಮಸ್ತೆ. ನೀವೆಲ್ಲರೂ ಕೇಳ್ತಾ ಇದ್ರಿ, ದಯವಿಟ್ಟು ನಮ್ಮ ಇಷ್ಟದ ಪುಸ್ತಕಗಳನ್ನು ನಾವು ಓದಬೇಕು ಅಂತ ಅಂದುಕೊಂಡಿರುವ ಪುಸ್ತಕಗಳನ್ನು ನಮ್ಮ ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆನ ಕಲಾಮಾಧ್ಯಮದಿಂದ ಮಾಡಿ ಅಂತ ಕಲಾಮಾಧ್ಯಮ ಈಗ ಈ ಕೆಲಸಕ್ಕೆ ಕೈ ಹಾಕಿದೆ. ನೀವು 8688140489 ಈ ನಂಬರ್ಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ ಅಥವಾ ಸಾಮಾನ್ಯ ಸಂದೇಶ ಕಳಿಸಿ, ಬುಕ್ ಮಾಡಿ. ನೀವು ಇಷ್ಟಪಡುವ ಪುಸ್ತಕ, ನೀವು ಬಯಸುವ ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ ಕಲಾಮಾಧ್ಯಮ ತಂದು ತಲುಪಿಸುತ್ತೆ. ಅದು ಹೆಚ್ಚಿನ ಖರ್ಚಿಲ್ಲದೆ ಪುಸ್ತಕದ ಮುಖ ಬೆಲೆಯಲ್ಲಿ ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ. ಯಾವುದೇ ಹೆಚ್ಚುವರಿ ಕೊರಿಯರ್ ವೆಚ್ಚ ಇಲ್ಲ. ಈಗಲೇ ಬುಕ್ ಮಾಡಿ ನಿಮ್ಮ ಇಷ್ಟದ ಪುಸ್ತಕಗಳು ಓದ್ತಿರಲ್ಲ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.